परम गुरुभ्यो नमः। श्रीमदानंद तीर्थ भगवत्पादाचार्येभ्यो नमः। श्री वेदव्यासाय नमः। हरि ओम। कांताय कल्याण गुणैकधाम्ने नवद्युनाथ प्रतिमप्रभाय नारायणाय अखिल कारणाय श्री प्राणनाथाय नमस्करोमि। अनाकुलं गोकुलमुल्ललास यत्पालितं नित्यमनाविलात्म तस्मै नमो नीरदनीलभासे कृष्णाय कृष्णारमणप्रियाय। अपित्रिलोक्या बहिरुल्लसन्ति तमोहरन्ति मुहुरान्तरञ्च दिश्यादृशं नो विशदां जयन्ति मध्वस्य कीर्तिर्दिननाथदीप्तिम् तमोनुदानन्दमवापलोकस्तत्त्वप्रदीपाकृतिगोगणेन यदास्य शीतां शुभुवा गुरुंस्तां त्रिविक्रमार्यान् प्रणमामि वर्यान्। मुकुन्दभक्त्यै गुरुभक्तिजायै सतां प्रसत्यै च निरन्तरायै गरीयसीं विश्वगुरोर्विशुद्धां वक्ष्यामि वायोरवतारलीला। तां मन्त्रवर्णैरनुवर्णनीयां सर्वेन्द्रपूर्वैरपि वक्तु कामे संक्षिप्नुमाक्ये मैमन्दबुद्धौ सन्तो गुणाढ्यः करुणां प्रियासुः। हरिः ओं हरिः ओं हरिः ओं। तत्र तत्र स जगत्त्रयचित्रं कर्मशर्मदमनुस्मृतिमात्रात् संचरन् विदददापनराणां गोचरं बदरिकाश्रमपार्श्वम्। ಉತ್ತರ ಭಾರತದ ಯಾತ್ರೆಗೆ ಹೊರಡಬೇಕು ಅಂತ ಹೇಳಿ ಗುರುಗಳನ್ನು ಒಲಿಸಿಕೊಳ್ಳಿಕ್ಕಾಗಿ ಆಚಾರ್ಯರು ನಿನ್ನೆ ಗೀತಾಭಾಷ್ಯವನ್ನು ಒಂದು ಪ್ರತಿಯನ್ನು ಅಚ್ಯುತ ಪ್ರೇಕ್ಷಾಚಾರ್ಯರಿಗೆ ಕೊಟ್ಟು ಅವರು ಆಗಲಿ ಅಂತ ಆ ಪುಸ್ತಕವನ್ನು ನೋಡಿ ಸಂತೋಷದಿಂದ ಒಪ್ಪಿ ಆಯ್ತಪ್ಪ ಹೋಗಬಾ ಅಂತ ಹೇಳಿ ಕಳಿಸಿದರು. ಈ ಕಡೆಗೆ ಶ್ರೀಮದಾಚಾರ್ಯರು ಪ್ರಯಾಣವನ್ನು ಮಾಡುವಂತಹ ಸಂದರ್ಭದಲ್ಲಿ ಕೇವಲ ಸ್ಮರಣ ಮಾತ್ರದಿಂದಲೇ ಆನಂದವನ್ನು ಕೊಡ್ತಾ ಇರತಕ್ಕಂತಹ ಇಡೀ ಮೂರು ಲೋಕಗಳಿಗೂ ಕೂಡ ಅತ್ಯಂತ ವಿಸ್ಮಯಕರವಾಗಿರ್ತಕ್ಕಂತಹ ಅನೇಕ ಕಾರ್ಯಗಳನ್ನು ಮಾಡ್ತಾ ಮಾನವರು ನೋಡಲಿಕ್ಕೆ ಯೋಗ್ಯವಾಗಿರ್ತಕ್ಕಂತಹ ಬದರಿಕಾಶ್ರಮ ಅಂತ ಏನಿದೆ ಅಂದರೆ ಇವತ್ತು ನಾವೆಲ್ಲ ಏನು ಹೋಗ್ತೀವಿ ಇಂತಹ ಬದರಿಕಾಶ್ರಮಕ್ಕೆ ಆಚಾರ್ಯರು ತೆರಳಿದರು, ಆಚಾರ್ಯರು ಪ್ರವೇಶ ಮಾಡಿದರು ಅಂತ ಅಂದ್ರೆ ಅದ್ರ ಹತ್ರ ಬಂದರು ಅಂತ ಇಷ್ಟಾರ್ಥ, ಅಂದ್ರೆ ಬದರಿಗೆ ಬಂದರು ಅಂತ ಇಷ್ಟಾರ್ಥ. ಅನಂತರದಲ್ಲಿ ಶ್ರೀಮದಾಚಾರ್ಯರು ಪರಮಾತ್ಮನಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ತಾವು ಬರೆದಿರ್ತಕ್ಕಂತಹ ಗೀತಾಭಾಷ್ಯ ಏನಿದೆ ಆ ಗೀತಾಭಾಷ್ಯವನ್ನು ಭಗವಂತನಿಗೆ ಸಮರ್ಪಣೆ ಮಾಡಬೇಕು. ಭಗವಂತನಿಗೆ ಸಮರ್ಪಣೆ ಮಾಡೋದಂದ್ರೆ ಏನು, ಪುಸ್ತಕ ಹಿಂಗಿಟ್ಟು ನಮಸ್ಕಾರ ಮಾಡಿ ಹಿಂಗೆ ಹೋಗ್ಬಿಟ್ರೆ ಸಮರ್ಪಣೆ ಅಂತ ಕರೆಯಂಗಿಲ್ಲ. ತಾವು ಬರೆದಿರ್ತಕ್ಕಂಥ ಪುಸ್ತಕವನ್ನು ಭಗವಂತನ ಮುಂದಿಟ್ಟು ಸಮರ್ಪಣೆ ಮಾಡಿ ಅದನ್ನು ವಾಚನ ಮಾಡಬೇಕು, ಅದನ್ನು ಹೇಳಬೇಕು. ಹೀಗಾಗಿ ಪ್ರೀತಯೇಸ್ಯ ಪುರತೋ ವರಭಾಷ್ಯಂ ವಾಚಯನ್ ಸ ಜನತಾಮಪಸಾರ್ಯ ವಚ್ಮಿಶಕ್ತಿತ ಉರುಕ್ರಮ ಗೀತಾ ಭಾಷ್ಯಮಿತ್ಯ ಕಥಯತ್ ಪುರು ಸಂಖ್ಯ. ಶ್ರೀಪದಾಚಾರ್ಯರು ತಾವು ಬರೆದಿರ್ತಕ್ಕಂತಹ ಗೀತಾಭಾಷ್ಯವನ್ನು ವಾಚನ ಮಾಡಬೇಕಾದ್ರೆ ಮಂಗಲ ಶ್ಲೋಕವನ್ನು ಏನು ಬರೆದಾರ ಮೊದಲು ಆ ಮಂಗಲ ಶ್ಲೋಕವನ್ನು ವಾಚನ ಮಾಡಬೇಕಲ್ಲ. ದೇವಂ ನಾರಾಯಣಂ ನತ್ವಾ ಸರ್ವದೋಷ ವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚಾನ್ ಗೀತಾರ್ಥಂ ವಕ್ಷ್ಯಾಮಿ. ಗೀತಾರ್ಥಂ ವಕ್ಷ್ಯಾಮಿ ಶಕ್ತಿತಃ ಅಂತ ಓದಿದರು. ನಿಜವಾಗ್ಲೂ ಮೊದಲು ಶ್ರೀಮದಾಚಾರ್ಯರು ಬರೆದದ್ದು ಇದನ್ನು. ಏನಂತ ಬರೆದಾರ ಅವರು, ದೇವಂ ನಾರಾಯಣಂ ನತ್ವಾ ಸರ್ವದೋಷ ವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚಾನ್ ಗೀತಾರ್ಥಂ ವಕ್ಷ್ಯಾಮಿ ಶಕ್ತಿತಃ ಅಂತ ಬರೆದಿದ್ದು ಭಗವಂತ ಕೇಳಿದ. ಅದನ್ನು ಆನಂದ ತೀರ್ಥರೇ ಸ್ವಲ್ಪ ನಿಧಾನ ನಿಧಾನ ಅಂದ. ಆಚಾರ್ಯಂದರು ಯಾಕೆ ಸ್ವಾಮಿ ಅಂದರು ಭಗವಂತನಿಗೆ. ಭಗವಂತಂದ ಇಲ್ಲ, ಈ ಶ್ಲೋಕ ಸರಿ ಇಲ್ಲ ಅಂದ ಭಗವಂತ. ಇವರು ಗಾಬರಿ, ಏನದ ಅದರೊಳಗೆ, ಏನು ತಪ್ಪದು ಭಗವಂತ, ಕರೆಕ್ಟ್ ಅದಲ್ಲ ಅಂತ. ಏನು ಕರೆಕ್ಟ್ ಅದ ಓದು, ದೇವಂ ನಾರಾಯಣಂ ನತ್ವಾ ಕರೆಕ್ಟ್ ಅದ, ಏನು ವ್ಯಾಕರಣದಿಂದ ಏನು ತಪ್ಪಿಲ್ಲ, ಅರ್ಥದಿಂದ ತಪ್ಪಿಲ್ಲ. ದೇವಂ ನಾರಾಯಣಂ ನತ್ವಾ ಸರ್ವದೋಷ ವಿವರ್ಜಿತಂ ಕರೆಕ್ಟ್ ಅದ, ಯಾವ ದೋಷಗಳು ಭಗವಂತನಿಗೆ ಇಲ್ಲ ಆದ್ದರಿಂದಾಗಿ ಸರ್ವದೋಷ ವಿವರ್ಜಿತಂ ಪರಿಪೂರ್ಣ ಪರಿಪೂರ್ಣನಾಗಿದ್ದಾನೆ ಭಗವಂತ, ಗುರುವೂ ಆಗಿದ್ದಾನೆ,
ಇಂತಹ ಭಗವಂತನನ್ನು ನಮಸ್ಕಾರ ಮಾಡಿ ಭಗವದ್ಗೀತೆಯ ನಿಜವಾದ ಅರ್ಥವನ್ನು ನನ್ನ ಶಕ್ತಿಗನುಗುಣವಾಗಿ ಹೇಳುತ್ತೇನೆ ಅಂತ ಏನು ಅಂದದ್ಲ ಎಲ್ಲ ಕರೆಕ್ಟದಪ್ಪ ಇದ್ರೊಳಗೆ ನನ್ನ ಶಕ್ತಿಗನುಗುಣವಾಗಿ ಅಂತ ಏನು ಅಲ್ಲಿ ಕತ್ತಿಯಲ್ಲ ಇದ ತಪ್ಪು ನೋಡು ಅಂತ ಯಾಕಿದ ತಪ್ಪು ಅಪ್ಪ ನಿನ್ನ ಶಕ್ತಿಗನುಗುಣವಾಗಿ ಹೇಳಿದ್ರೆ ಜಗತ್ತಿನೊಳಗೆ ಯಾರೂ ಎಷ್ಟೂ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ ಏನು ತಿಳ್ಕೊಳ್ಳಿಕ್ಕೆ ಶಕ್ಯ ವಾಯುದೇವರ ಸಾಮರ್ಥ್ಯದ ಮುಂದೆ ವೇದಾದಿಗಳೇ ತಲೆ ಬಗ್ಗಿ ನಿಲ್ತಾವ ಅಂದಾಗ ವಾಯುದೇವರ ಸಾಮರ್ಥ್ಯ ಅಂತಹ ಸಾಮರ್ಥ್ಯ ಇರುವಾಗ ಈ ಮಾನವರಿಗೆಲ್ಲ ಏನು ಸಾಧ್ಯ ಅದು ಸಾಧ್ಯವೇ ಇಲ್ಲ ಆದ್ದರಿಂದ ಆ ಶಬ್ದವನ್ನು ತೆಗಿ ಏ ತದರ್ಥಮತಿ ಸೂಕ್ಷ್ಮಮಪಿ ತ್ವಂ ಶಕ್ತ ಏವ ನ ಯದರ್ಥ ಸಮಸ್ತಂ ಆದ್ದರಿಂದ ತೇನ ಲೇಷತ ಇತಿಹ ಪದಂ ಸ್ಯಾತಿತ್ಯ ಗದ್ಯತ ಜಗಜ್ಜನಕೇನ ಅಪ್ಪ ಆನಂದ ತೀರ್ಥ ನೀನು ಹೇಳೋ ಅಷ್ಟನ್ನು ಹೇಳಲಿಕ್ಕೆ ಹೊರಟ್ರಿ ಅದು ನಿನಗೆ ಸರ್ವ ರೀತಿಯಿಂದ ಹೇಳಲಿಕ್ಕೂ ಸಾಮರ್ಥ್ಯ ನಿನ್ನ ಶಕ್ತಿ ಅಪರಿಮಿತವಾಗಿರ್ತಕ್ಕಂತಹ ಶಕ್ತಿ ಇಂತಹ ಶಕ್ತಿಗೆ ಅನುಗುಣವಾಗಿ ನೀನೇನಾದರೂ ಹೇಳಲಿಕ್ಕೆ ಅಂತ ಹೊರಟ್ರೆ ಏನೂ ಯಾರಿಗೂ ಅದರ ಲವಲೇಶನೂ ಅರ್ಥ ಆಗಲಿಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ನೀ ಅರ್ಥ ಹೇಳಿದ್ದು ಹೆಂಗೆ ಹೇಳಿ ಅಂದ್ರೆ ಮಾನವರು ತಿಳ್ಕೊಳ್ಳಿಕ್ಕೆ ಬೇಕಾಗುವಂತಹ ಮಟ್ಟದಲ್ಲಿ ನೀನು ಅರ್ಥದ ನಿರೂಪಣೆಯನ್ನು ಮಾಡಿದ್ದೀಯ ಮಾನವರು ತಿಳ್ಕೊಳ್ಳಿಕ್ಕೆ ಯೋಗ್ಯವಾಗುವಂಥದ್ದಂದ್ರೆ ನಿನ್ನ ಅರ್ಥ ಎಷ್ಟು ನೀ ತಿಳ್ಕೊಂಡದ್ರೊಳಗಿನ ಒಂದು ಲೇಷ ಅದು ಆದ್ದರಿಂದ ಅಲ್ಲೇ ಶಕ್ತಿತಃ ಅನ್ನುವ ಶಬ್ದವನ್ನು ತೆಗಿ ಲೇಷತಃ ಎನ್ನುವಂತಹ ಪದವನ್ನು ಹಾಕು ತೇನ ಲೇಷತ ಇತಿಹ ಪದಂ ಇದು ಭಗವಂತ ಹೇಳ್ತಾನ್ರಿ ನೋಡಿ ಇದು ಶ್ಲೋಕ ತಪ್ಪಿದ್ದಂಗೆ ಇದರ್ಥ ಭಗವಂತ ಅಂತಾನ ನಿನ್ನ ಸಾಮರ್ಥ್ಯ ಬಹಳ ದೊಡ್ಡದಪ್ಪ ಜಗತ್ತಿನ ಸಾಮರ್ಥ್ಯ ಭಾಸಣದು ನಿನ್ನ ಶಕ್ತಿಯನ್ನು ನೋಡುವ ಸಾಮರ್ಥ್ಯ ಯಾರಿಗೂ ಇಲ್ಲ ಜಗತ್ತಿನೊಳಗೆ ಆದ್ದರಿಂದಾಗಿ ನಿನ್ನ ಶಕ್ತಿಯೊಳಗಿನ ಒಂದು ಲೇಷದ ಪ್ರದರ್ಶನ ಧ್ಯಾನದ ಒಂದು ಲೇಷದ ಪ್ರದರ್ಶನವನ್ನು ಇಲ್ಲಿ ನೀನು ಮಾಡಿದ್ದಿ ಅಂತ ಹೇಳು ಅಂತ ಹೇಳುತ್ತಾನೆ ಇದೊಂದು ಗುಣ ಆಗ್ತದ ಹೊರತು ದೋಷ ಅಂತ ಆಗುವುದಿಲ್ಲ ಹಿಂದೆ ಮಹಾಭಾರತ ಕಾಲದೊಳಗೂ ಹಿಂಗೇ ನಡೀತೀರಿ ಏನಾಯ್ತು ಅಂದ್ರೆ ಸಂಧಾನಕ್ಕೆ ಅಂತ ಶ್ರೀಕೃಷ್ಣ ಪರಮಾತ್ಮ ಹೋಗಿದ್ದ ಹೋದಂತಹ ಸಂದರ್ಭ ಹೋಗಬೇಕಲ್ಲ ಹೋಗಬೇಕಾದ್ರೆ ಎಲ್ಲ ಪಾಂಡವರನ್ನು ಒಂದು ಮಾತು ಕೇಳಿ ಹೋಗೋಣ ಅಂತ ಧರ್ಮರಾಜನ ಕೇಳಿದ ಏನಪ್ಪ ಧರ್ಮರಾಜ ನಿನ್ನ ಅಭಿಪ್ರಾಯ ಏನು ಅಂತ ಕೇಳಿದ ಧರ್ಮರಾಜ ಅಂದ ಏನ್ ಬೇಡ ಕೃಷ್ಣ ಯುದ್ಧ ಏನ್ ಬೇಡ ಅವರ ರಾಜ್ಯಭಾರ ಭೋಜನ ಮಾಡ್ಕೊಳ್ರಕ್ಕ ಯುದ್ಧ ಆಗ್ಲಾರ್ದಂಗೆ ಹೆಂಗೆ ಮಾತಾಡ್ತಿ ಮಾತಾಡು ಅಂದ ಭೀಮಸೇನ ದೇವ್ರನ್ನ ಕೇಳಿದ ಪರಮಾತ್ಮ ಭೀಮ ನಿನ್ನ ಅಭಿಪ್ರಾಯ ಏನೋ ಅಂದ ಭೀಮಸೇನ ದೇವರು ಅಂದ್ರು ಯುದ್ಧ ಬೇಡ ಬಿಡ ಕೃಷ್ಣ ಹೋಗ್ಲಿ ಅಂದ್ರು ನಗಲಿಕ್ಕೆ ತುಂಬ ಕೃಷ್ಣ ನಕ್ಕಂತನ ಭೀಮ ನಿನ್ನ ಬಾಯಿಯೊಳಗೆ ಯುದ್ಧ ಬೇಡ ಅಂತ ಬರುವುದ ಅಂದ್ರೆ ಭೀಮನಿಗೂ ಭೀತಿಯೇ ಅಂತಾನೆ ಕೃಷ್ಣ ಆಗ ಭೀಮಸೇನ ದೇವ್ರ ಅಂತಾರ ಭೀತಿ ಅಲ್ಲ ಕೃಷ್ಣ ನನ್ನ ಅಣ್ಣತಮ್ಮಂದ್ರಿ ಎಲ್ಲರೂ ಯುದ್ಧ ಬೇಡ ಅನ್ನೋರಿದ್ದಾರೆ ನಾವು ಒಬ್ಬ ಏನ್ರಿ ಯುದ್ಧ ಬೇಕು ಅಂತಂದೆ ಅಂತಂದ್ರೆ ನಾಳೆ ಯುದ್ಧ ಆಗೋದು ಗ್ಯಾರಂಟಿ ಯುದ್ಧ ಆದ್ಮೇಲೆ ನಾವೆಲ್ಲ ಬ್ಯಾಡಂದಿದ್ವಿ ಭೀಮ ಯುದ್ಧ ಮಾಡಂದ ಅದಕ್ಕೆ ನಾವು ಯುದ್ಧ ಮಾಡಿದ್ವಿ ಅಂತ ಹೇಳಿ ನಾ ಅಪವತ್ತು ಹೋಗ್ಬೇಕು ಅದನ್ನ ಅದಕ್ಕೆ ಅಣ್ಣತಮ್ಮಂದ್ರೊಳಗೆ ಎಲ್ಲಾರ್ದು ಒಂದು ಅಭಿಪ್ರಾಯ ಇರಲಿ ಅನ್ನೋ ಕಾರಣದಿಂದಾಗಿ ಮಾತ್ರ ನಾನು ಹೇಳ್ತಾ ಇದ್ದೇನೆ ವಾಸ್ತವಿಕವಾಗಿ ನನಗೇನು ಭಯ ಇಲ್ಲ ಪರಮಾತ್ಮ ನನ್ನ ಸ್ವಾಭಾವಿಕವಾದ ಬಲ ಎಷ್ಟದ ನಿನ್ನ ಅನುಗ್ರಹದಿಂದ ನನ್ನ ಬಲ ಎಷ್ಟದ ಅಂದ್ರೆ ಈ ಬ್ರಹ್ಮಾಂಡ ಏನದನು ಈ ಬ್ರಹ್ಮಾಂಡವನ್ನು ಒಂದು ಕೈಯಿಂದ ಪಟ್ ಅಂತ ಹೊಡೆದೆ ಅಂದ್ರೆ ಬ್ರಹ್ಮಾಂಡ ಎರಡು ಭಾಗ ಆಗ್ತದ ಅದನ್ನ ತಗೊಂಡು ತಾಳ ತಗೊಂಡು ಕುಟ್ಟಿ ಬಿಡ್ತೇನೆ ಅಷ್ಟು ಶಕ್ತಿ ಇದೆ ಅಂತ ಅಂದ ಭೀಮ ಎಲ್ಲರೂ ಆ ಮಾತು ಕೇಳಿ ಘಬರಾಗಿ ನಿಂತಿರ್ತಾರೆ ಆಗ ಕೃಷ್ಣ ಏನನ್ಬೇಕ್ರಿ ಯತ್ಕಿಂಚಾತ್ಮನಿ ಕಲ್ಯಾಣಂ ಸಂಭಾವಯಸಿ ಪಾಂಡವ ಸಹಸ್ರಗುಣಮಪ್ಪೇತ ತ್ವಯಿ ಸಂಭಾವಯಾಮ್ಯಹಂ ಅಂತಾನೆ ಕೃಷ್ಣ ಭೀಮ ನೀನು ಒಂದ್ಸರಿ ಹಿಂಗೆ ಕೈಲಿ ಹಾಕಿ ಗುದ್ದಿದಿ ಅಂದ್ರೆ ಬ್ರಹ್ಮಾಂಡ ಎರಡು ಭಾಗ ಆಗ್ತದ ಅದನ್ನು ತಗೊಂಡು ತಾಳ ಕುಟ್ಟದಂಗೆ ಕುಡ್ತೀನಿ ಅಂದಿಲ್ಲ ಇಷ್ಟೇ ಶಕ್ತಿ ಇಲ್ಲ ನಿಂದು ನಿನ್ನಲ್ಲಿ ಎಷ್ಟು ಶಕ್ತಿ ಇದೆ ಅಂದ್ರೆ ನೀನು ಒಂದು ಹಾಕಿ ಗುದ್ದಿದಿ ಅಂದ್ರೆ ಪೃಥ್ವಿ ಎರಡು ಹೋಳಾಗುವುದಿಲ್ಲ ಸಾವಿರಾರು ಹೋಳುಗಳಾಗ್ತಾವ ಅಂತ ನಾನು ತಿಳಿದೀನಿ ನೋಡು ಅಂತಾನೆ ಕೃಷ್ಣ ಅಂದ್ರೆ ನಿಜವಾಗಿಯೂ ನಾವು ಅರ್ಥ ಆಯ್ತಾ ಅಂದ್ರೆ ತಾತ್ಪರ್ಯ ಭೀಮಸೇನ ದೇವರಲ್ಲಿ ಎಷ್ಟು ಶಕ್ತಿ ಇದೆ ಹಾಗೆ ಜ್ಞಾನದಲ್ಲಿಯೂ ಕೂಡ ಭೀಮಸೇನ ದೇವರಲ್ಲಿ ಹನುಮಂತ ದೇವರಲ್ಲಿ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರಲ್ಲಿ ಎಷ್ಟು ಶಕ್ತಿ ಇದೆ ಅಂತ ಸಚ್ಚಿದಾನಂದಮಯನಾದ ಭಗವಂತನೇ ಸರ್ಟಿಫಿಕೇಟ್ ಕೊಡ್ಲಿಕ್ಕತ್ತಾನ ಅಂದ್ರೆ ನಾವು ಅರ್ಥ ಮಾಡ್ಕೊಂಡ್ರೆ ಸಾಕು ಭೀಮಸೇನಾಚಾರ್ಯರೋ ಯಾರೋ ಒಬ್ರು ಸರ್ಟಿಫಿಕೇಟ್ ಕೊಡಬೇಕಾಗಿಲ್ಲ ಶ್ರೀಮದ್ ಆನಂದ ತೀರ್ಥಾಚಾರ್ಯರ ಆ ಭಗವತ್ಪಾದಾಚಾರ್ಯರ ಜ್ಞಾನ ಎಷ್ಟು ದೊಡ್ಡದು ಅಂತಲಿಕ್ಕೆ ನಾವು ಯಾರು ಸರ್ಟಿಫಿಕೇಟ್ ಕೊಡ್ಲಿಕ್ಕೆ ಅರ್ಹರೇ ಅಲ್ಲ ಯಾಕಂದ್ರೆ ಅವರ ಗ್ರಂಥಗಳೇ ಅರ್ಥ ಆದ್ರೆ ಸಾಕು ನಮ್ಮ ಹಣೆಬಾರಕ್ಕೆ ಅವರ ಗ್ರಂಥಗಳು ಅರ್ಥ ಆಗಬೇಕಾದ್ರೆ ಶ್ರೀಮತ್ ಟೀಕಾಕೃತ್ಪಾದರ ರಘುತ್ತಮ ತೀರ್ಥರ ರಾಘವೇಂದ್ರ ಗುರು ಸಾರ್ವಭೌಮರ ವ್ಯಾಸರಾಯರ ವಾದಿರಾಜ ಗುರು ಸಾರ್ವಭೌಮರ ಇವ್ರದ್ದು ಎಲ್ಲಾರದೂ
ಟೀಕಾ ಟಿಪ್ಪಣಿಗಳನ್ನು ನೋಡಿದ್ರೂ ಅರ್ಥ ಆಗುದಿಲ್ಲ ನಮ್ಮ ಹಣೆಬಾರಕ್ಕೆ. ಹಾಗಿರುವಾಗ ಶ್ರೀಮದ್ ಆಚಾರ್ಯರ ಗ್ರಂಥಗಳನ್ನು ನಾವೇನು ಅರ್ಥ ಮಾಡ್ಕೊಳ್ಳಿಕ್ಕೆ ಶಕ್ಯ ಇದೆ? ಅಂತಹ ಯೋಗ್ಯತೆ ಅವ್ರು ನಾವು ಶ್ರೀಮದ್ ಆಚಾರ್ಯ ಇಟ್ಟು ಶಾಣೆಯಾಗಿ ಇಟ್ಟು ದಡ್ಡ ಇಟ್ಟು ಆಟ ಮಾತಾಡೋ ಅಟ್ಟೇನು, ಆ ಯೋಗ್ಯತ ನಮ್ದಲ್ಲ. ಭಗವಂತ ಜಗತ್ತನ್ನು ಸೃಷ್ಟಿ ಮಾಡಿದ ಭಗವಂತ, ಧ್ಯಾನಾನಂದಮಯನಾದ ಭಗವಂತ, ಅವನು ಹೇಳ್ತಾನೆ ನಿನ್ನ ಸಾಮರ್ಥ್ಯ ಎಷ್ಟಿದೆ ಅಂದ್ರೆ ಎಷ್ಟು ಸಾಮರ್ಥ್ಯ ಇದೆ ಅಂತ ನಾನು ತಿಳಿದಿದ್ದೇನೆ ಅಂತ ಭಗವಂತ ಹೇಳ್ತಾನೆ ನೋಡ್ರಿ. ಎಲ್ಲ ಅವತಾರದೊಳಗೂ ಹಿಂಗ, ಹನುಮ ಅವತಾರದೊಳಗ ಶ್ರೀರಾಮಚಂದ್ರ ಯಾರ ಕೈಯಾಗೂ ಉಂಗುರ ಕೊಡಲಿಲ್ಲ, ಹನುಮಪ್ಪನ ಕರದ, ಅವೆಲ್ಲ ಡಮ್ಮಿ ಪೀಸು ಹೋಗ್ತಾವ ಬರ್ತಾವ ಅಟ್ಟ, ಅದ ಕರೆಯ ಅಸಲಿ ಹೋಗಿ ಬರೋ ನೀನ ತಗೋ ಅಂದ, ಉಂಗುರ ಕೊಟ್ಟ, ಇವನ ಸಾಮರ್ಥ್ಯ ತೋರಿಸಿದ. ಭೀಮಾವತಾರದೊಳಗೆ ಸ್ಪಷ್ಟವಾಗಿ ಹೇಳಿದ, ನೀ ಎಷ್ಟು ಬಲ ಹೇಳ್ತಿ ಅದ್ರ ಸಾವಿರ ಪಟ್ಟು ಬಲ ಅದ ನಿನ್ನೊಳಗದಂತ ನಾ ತಿಳ್ಕೊಂಡೀನಿ ಅಂತ ಭಗವಂತ ವಿಪರೀತ ತಿಳ್ಕೊಳಿಕ್ ಸಾಧ್ಯನೇ ಇಲ್ಲ. ಭಗವಂತ ಏನು ತಿಳಿದಿದ್ದಾನೋ ಯಥಾರ್ಥವಾಗಿಯೇ ತಿಳಿದಿರ್ತಾನ ಭಗವಂತ, ಅವನಿಗೆ ಗೊತ್ತದ. ಭೀಮಾವತಾರದೊಳಗೂ ಹೇಳಿದ, ಈಗ ಮಧ್ವಾವತಾರದೊಳಗೂ ಅದನ್ನೇ ಹೇಳಿದ್ದನ್ನು ನೋಡಿದಾಗ ಅರ್ಥವಾಗ್ತದೆ. ವಾಲ್ಮೀಕಿ ರಾಮಾಯಣದೊಳಗೂ ವಾಯುದೇವರ ಹನುಮಂತ ದೇವರ ಬಲ ಎಷ್ಟು ಅಂತ ಹೇಳಲಿಕ್ಕೆ ಹೋಗ್ತಾರೆ. ಆ ಬಲವನ್ನು ಇವತ್ತು ನಾವೇನಾದರೂ ಊಹಾ ಮಾಡಿ ಬರೆದು ಇಡಲಿಕ್ಕೆ ಅಂತ ಹೊರಟ್ರೆ ನೀವು ಟನ್ನು ಪನ್ನು ಏನೇನು ಹೇಳ್ತಿರಲ್ಲ, ಇದನ್ನ ಎಲ್ಲ ಕ್ರಾಸ್ ಮಾಡಿ ನಿಲ್ತದ. ಅಂತಹ ಬಲವುಳ್ಳವರು ವಾಯುದೇವರು ಅಂತ ವಾಲ್ಮೀಕಿ ರಾಮಾಯಣದೊಳಗೂ ಹೇಳಿದ್ದನ್ನು ನಾವು ನೋಡ್ತೀವಿ. ಯಾರಲ್ಲಿ ಬಲ ಇರ್ತದೋ ಅವರಲ್ಲಿ ಜ್ಞಾನವೂ ಕೂಡ ಹಾಗೇ ಇರ್ತದೆ. ನಮಗಲ್ಲ, ಮತ್ತಿದು ನಮಗಲ್ಲ, ದೇವತೆಗಳಿಗೆ ಹಂಗೆ ಸಂಬಂಧಪಟ್ಟಿರ್ತದೆ. ದೇವತೆಗಳಲ್ಲಿ ಜ್ಞಾನ ಯಾರಿಗೆ ಹೆಚ್ಚಿರ್ತದೋ ಅವರಿಗೆ ಬಲವೂ ಹೆಚ್ಚಿರುತ್ತದೆ. ಆದ್ದರಿಂದ ವಾಯುದೇವರಲ್ಲಿ ಹೀಗೆ ಜ್ಞಾನ ಮತ್ತು ಬಲ ಎರಡೂ ಕೂಡ ಅಧಿಕವಾಗಿವೆ ಎನ್ನುವಂತಹ ವಿಚಾರವನ್ನು ತಿಳಿಬೇಕು. ಸರಿ, ಪರಮಾತ್ಮನ ಮುಂದೆ ಮುಂದಿಂದೆಲ್ಲ ಓದಿದ್ರಿ ಆ ಗೀತಾಭಾಷ್ಯದೊಳಗೆ ಏನಿತ್ತೋ, ಭಾರೀ ಸಂತೋಷ. ಸಂತೋಷ ಆದ ಮೇಲೆ ಇನ್ನು ರಾತ್ರಿ ಮಲ್ಕೋಬೇಕು ಅಂತ ಎಲ್ಲರೂ ಆ ಬದ್ರೀನಾರಾಯಣನ ಸನ್ನಿಧಾನದೊಳಗೆ ಮಲಗಿದ್ದಾರೆ. ಮಲಗಿದಾಗ ಎಲ್ಲರಿಗೂ ನಿದ್ದೆ ಹತ್ತಿದೆ. ವಾಯುದೇವರು ಮಲಗಿದಂಗೆ ಆ್ಯಕ್ಟಿಂಗ್ ಮಾಡ್ತಾರೆ. ಅಟ್ಟೆ ಅವ್ರು ಯಾಕೆ ಮಲಗ್ಯಾರ್ರಿ? ವರ್ತಮಾನ ಜಗದ್ಗುರುಗಳು ಸ್ವಾಮಿಗಳೇ ಭಾಳ ಮಲ್ಕೊಳ್ಳೋದಿಲ್ಲ, ಒಂದು ತಾಸೋ ಎರಡು ತಾಸೋ ಮಲ್ಕೋತಿರ್ತಾರೆ, ವಿಶ್ರಾಂತಿ ಗೊತ್ತಿರ್ತಾರೆ. ಅಟ್ಟೆ ರಾತ್ರಿ 12 ಗಂಟೆಗೆ ಮಲ್ಕೊಂಡಂಗೆ ಮಾಡ್ತಾರೆ, 2-3 ಗಂಟೆಗೆ ಎದ್ದಂಗೆ ಮಾಡಿರ್ತಾರೆ. ಅಷ್ಟೇ, ಬೇರೆ ಏನು ಇವರೇ ಮಲ್ಕೊಳ್ಳೋದಿಲ್ಲ ಭಾಳ ಚೆಂದಾಗಿ ಅಂದಾಗಿ. ಇನ್ನು ಅವ್ರು ಏನು ಮಲ್ಕೊಂಡಾರ್ರಿ ವಾಯುದೇವರು? ಸುಮ್ಮನೆ ಹಾಗೆ ಎಲ್ಲರೂ ಮಲ್ಕೊಂಡಾರೆ, ಇವರು ಮಲ್ಕೊಂಡಂಗೆ ಮಾಡ್ಯಾರ. ಒಂಬಿಂದ ಬಲೇ ಭಗವಂತ ಬಂದ, ಹಿಂಗೆ ಸಪ್ಳವನ್ನು ನೆಲ ಬಡ್ದು ಸಪ್ಳಾತ್ರಿ ಎಲ್ಲರಿಗೂ ಪಟ್ನ ಕಣ್ಣು ತೆಗೆದ್ರು. ವಾಯುದೇವರು ಎದ್ದು ಕೂತ್ಬಿಟ್ರು, ಶ್ರೀಮದಾಚಾರ್ಯ ಎದ್ದು ಕೂತ್ಬಿಟ್ರು. ಶ್ರೀಮದಾಚಾರ್ಯ ಸಾಕ್ಷಾತ್ ನಾರಾಯಣ ದರ್ಶನವನ್ನು ಕೊಡ್ತಾ ಇದ್ದಾನೆ, ಉಳಿದವರಿಗೆಲ್ಲ ದರ್ಶನವನ್ನು ಕೊಟ್ಟಿಲ್ಲ, ಕೇವಲ ತೇಜೋರೂಪ ಕಂಡಿದೆ. ಹೀಗೆ ನೆಲ ಬಿಡದ್ದು ಮಾತ್ರ ಸಪ್ಪಳಾಗಿದೆ. ಗಾಬರಿ ಆದರೆ ಎಲ್ಲರೂ ಏನಾಗಿದೆ ಅಂತ ನೋಡ್ತಾರೆ ಬೆಳಕು. ಆ ಬೆಳಕಿಗೆ ನಮಸ್ಕಾರವನ್ನು ಮಾಡ್ತಾರೆ ಶ್ರೀಮದಾಚಾರ್ಯರು ಮಾತ್ರ. ಪರಮಾತ್ಮನಿಗೆ ನಮಸ್ಕಾರವನ್ನು ಮಾಡಿ ಆ ಬೆಳಕು ಇವರಿಗೆ ಕಾಣಲಿಕ್ಕೆ, ಶ್ರೀಮದಾಚಾರ್ಯರಿಗೆ ಭಗವಂತನೇ ಕಾಣ್ತಾ ಇದ್ದಾನೆ. ಭಗವಂತನಿಗೆ ನಮಸ್ಕಾರವನ್ನು ಮಾಡಿ ಶ್ರೀಮದಾಚಾರ್ಯ ಕೂಡ್ತಾರೆ. ಆಗ ಭಗವಂತ ಹೇಳ್ತಾನಪ್ಪ, ನೀನು ಬರೆದಿರ್ತಕ್ಕಂತಹ ಗೀತಾಭಾಷ್ಯ ನನಗೆ ಪರಮಾನಂದವಾಗಿದೆ, ಪರಮಾನಂದವಾಗಿದೆ, ಓದು ಇನ್ನೊಮ್ಮೆ ಓದು ಅಂತ ಹೇಳಿದ. ಆಗ ಆಗಲಿ ಅಂತ ಮತ್ತೆ ಭಗವಂತನ ಮುಂದೆ ಇನ್ನೊಮ್ಮೆ ಗೀತಾಭಾಷ್ಯವನ್ನು ಶ್ರೀಮದಾಚಾರ್ಯರು ಓದ್ತಾರೆ. ಆಗ ಪರಮಾತ್ಮನಿಗೆ ಬಹಳ ಸಂತೋಷ ಆಗ್ತದೆ, ನಿನ್ನ ಜೊತೆ ನಾನು ಏಕಾಂತದೊಳಗೆ ಮಾತನಾಡಬೇಕು, ಇಲ್ಲೆಲ್ಲ ಬೇಡ, ದೊಡ್ಡ ಬದರಿ ಕ್ಷೇತ್ರಕ್ಕೆ ಬಾ ಎಂಬುದಾಗಿ ಭಗವಂತ ಅಲ್ಲಿ ಹೇಳಿ ಕಳಿಸಿದ್ದಾನೆ. ಸರಿ, ಈ ಕಡೆ ಹೆಂಗಿತ್ತು ಬದರಿ ಒಳಗೆ? ಈ ಬದರಿ ಒಳಗೆ ನಾವು ಇವತ್ತೇನು ಹೋಗ್ತೀವಿ, ಈ ಬದರಿ ಒಳಗೆ ಶ್ರೀಮದಾಚಾರ್ಯರು ಹೋಗಿ ಎಂತಹ ಸೇವಾ ಮಾಡಿದ್ರಿ? ಅವರೇನು ಸೇವಾ ಮಾಡಬೇಕಾಗಿದ್ದ ಅವಶ್ಯಕತೆ ಇರಲಿಲ್ಲ, ಆದರೂ ಕೂಡ ನಾವು ಹಿಂಗೆಲ್ಲ ಸೇವೆಗಳನ್ನು ಮಾಡಬೇಕು ಅಂತ ನಮಗೆ ತಿಳಿಸಿಕೊಳ್ಳಿಕ್ಕಾಗಿ ಶ್ರೀಮದಾಚಾರ್ಯರು ಯಾವ ರೀತಿಯಾಗಿ ಅಲ್ಲಿದ್ದರು, ಎಂತೆಂತಹ ವ್ರತಗಳನ್ನು ಮಾಡಿದರು ಅನ್ನೋದನ್ನು ಸಮುದ್ರ ವಿಜಯದಲ್ಲಿ ದಾಖಲು ಮಾಡುತ್ತಾರೆ. ಮಜ್ಜನಂ ವ್ಯದಿತ ಶೀತಲ ಗಂಗಾವಾರಿ ನಿತ್ಯ ಮರುಣೋದಯ ಕಾಲೆ ಯತ್ ಸ್ಪೃಶಂತಿ ನ ನರಾಹಿಮ ಭೀತಾ ಅಂಶ ಏಷ ಪ್ರಶತಾಮಧಿಪಸ್ಯ. ಯಾವ ಬದರಿಕಾಶ್ರಮದೊಳಗೆ ಇರ್ತಕ್ಕಂತಹ ಅಲಕನಂದಾ ನದಿಯ ನೀರನ್ನ ಮುಟ್ಲಿಕ್ಕೆ ಜನಗಳು ಹೆದರ್ತಾರ, ನಮಗೂ ಅನುಭವ ಅದ. ಪಾಪ ಹೋದಾಗ ಎಲ್ಲರೂ ಆಚಾರ ನೀವೋ ಸ್ವಲ್ಪ ನೀರಲ್ಲಿ ಎತ್ತೆತ್ತ ಹಾಕ್ಬಿಡ್ರಿ ನಮಗೆ ನೆನಪದ ಇಲ್ಲ, ನಾನೇ ತಳಗ ಹೋಗಿ ನೀರು ತೊಗೊಂಡು ಬಂದು ನಿಮಗೆಲ್ಲ ಸ್ನಾನಕ್ಕೆ ಹಾಕೀನಿ, ಎಲ್ಲರಿದ್ದೆ ಯಾರ್ಯಾರಿದ್ರೆ ಅಟ್ರು ತಮಗಿದ್ದಂತಂದು ನಾನೇ ಹಾಕೀನಿ ತಳ ಸ್ನಾನ ಮಾಡಿ ಅಷ್ಟು ಸಹಿತ ಮತ್ತೆ ಹಂಡಿ ತಳ್ಕೊಳ್ಳಿಕ್ಕೆ ಆಗೋಲ್ತು. ನಡುತ್ತಿದ್ರಿ ಅಟ್ಟಿದ್ರು ಸಹಿತ ನಡುತ್ತಿದ್ರಿ, ಹೌದಲ್ಲ? ಅಲಕನಂದಾ ನದಿಯೊಳಗೆ ಸ್ನಾನ ಮಾಡೋದಲ್ಲ, ನೀವು ಬಟ್ಟಿಟ್ಟು ತೆಗಿಬೇಕಾದ್ರೇ ಹೆದರ್ತಾರೆ. ಯಾಕೆ? ಶೀತಲ, ಭಯಂಕರ ಶೀತಲವಾಗಿರ್ತಕ್ಕಂಥದ್ದು. ತಳಗಿಳಿದಲ್ಲಿ ಸ್ನಾನ ಮಾಡ್ತೀನಿ, ಅವಧಾನ ಸ್ನಾನ ಮಾಡ್ತೀನಿ ಅನ್ನೋದೇನದಲ್ಲ, ಬಹಳ 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 ವಾಯುದೇವರ ಅನುಗ್ರಹ ಇದ್ರೆ ಮಾತ್ರ ಶಕ್ಯ ಅದು, ಇದೇ ಹೋದರೆ ಸಾಧ್ಯನೇ ಇಲ್ಲ. ಮಜ್ಜನಂ ವ್ಯದಿತ ಶೀತಲ ಗಂಗಾ, ಇಂತಹ ಶೀತಲ ಗಂಗೆಯಲ್ಲಿ ಅಲಕನಂದೆಯಲ್ಲಿ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ಅರುಣೋದಯ ಕಾಲದೊಳಗೆ
ಸ್ನಾನವನ್ನು ಮಾಡ್ತಿರ್ತಾರೆ. ಹೆಂಗಿಲ್ಲ ಮದ್ದು ಸರೋವರದೊಳಗೆ ಸ್ನಾನ ಮಾಡ್ತಾರೋ, ಏನೇನೇನೇನೂ ತೊಂದರೆ ಇರಲಾರ್ದಂಗೆ. ಇವತ್ತು ನಾವು ಆರಾಮ ಎಂಟೆಂಟು ಹತ್ತು ಹತ್ತು ಮುಳುಗಿ ಹಾಕ್ತೇವಲ್ಲಿ, ಅವರ ಬ್ಯಾಡ ನಡ್ರಿ ನಾನು ತೊಂದರೆಬೇಕು ಅವರು, ಯಾಕಂದ್ರೆ ಏನು ತಂಪು ಇಲ್ಲ ಉಷ್ಣೂ ಇಲ್ಲ ಮೈ ಹಿತ ಅನ್ನೋದು ಮುಳುಗ್ತೀವಿ. ಹಿಂದೆ ಮುಳುಗಿದಂದು ಶ್ರೀಮದಾಚಾರ್ಯರು ಆ ಅಲಕನಂದಾ ನದಿಯಲ್ಲಿ ಸ್ನಾನವನ್ನು ಮಾಡ್ತಾ ಇದ್ರು. ಮಜ್ಜನಂ ವ್ಯಧಿತ ಶೀತಲ ಗಂಗಾವಾರಿ ನಿತ್ಯ ಮರುಣೋದಯ ಕಾಲೆ ಯತ್ ಸ್ಪೃಶಂತಿ ನ ನರಾ ಹಿಮ ಭೀತಾ ಅಂಶ ಏಷ ಪೃಷತಾಮಧಿಪಸ್ಯ. ಸರಿ, ಹಾಗಿರುವಾಗ ಈ ರೀತಿಯಾಗಿ ಸ್ನಾನವನ್ನು ಮಾಡಿ ಶ್ರೀಮದಾಚಾರ್ಯ ಮತ್ತೇನು ಮಾಡಿದ್ರಿ ಅಲ್ಲಿ? ರಗ್ಬೊತ್ಕೊಂಡು ಪಗ್ಬೊತ್ಕೊಂಡು ಏನೇನೋ ಮಾಡಿ ಏನೇನೇನೇನೇನೂ ಇಲ್ಲ. ಶ್ರೀಮದಾಚಾರ್ಯರು ಕಾಷ್ಠಮೌನ ವ್ರತವನ್ನು ಮಾಡ್ತಿದ್ರಂತ್ರಿ. ಎಂತಹ ಕಾಷ್ಠಮೌನ ವ್ರತ? ಕಾಷ್ಠಮೌನ ಮಧದಾದುಪವಾಸಂ ಶುದ್ಧಮಪ್ಯಕೃತ ಶುದ್ಧ ಹೃದಿಚ್ಛನ್ ನಿತ್ಯ ತುಷ್ಟ ಹರಿತೋಷ ವಿಶೇಷಂ ಚಿಂತಯನ್ ಪ್ರಭುಮನಂತ ಮಠಾಂತಹ. ಶ್ರೀಮದಾಚಾರ್ಯರು ಕಾಷ್ಠಮೌನ ವ್ರತವನ್ನು ಮಾಡಿದ್ರಂತೆ. ಎಂತಹ ಕಾಷ್ಠಮೌನ ವ್ರತ ಅಂದ್ರೆ ಏ ಕಟಿಗೆ ಹಂಗಿರುದು, ಮೌನ ಅಂದ್ರೆ ಮೌನನೇ. ನಮ್ಮಲ್ಲೂ ಮೌನ ವ್ರತ ಹಿಡಿದಿರ್ತಾರೆ ಹುಟ್ಟು ಕುತ್ತಾಗಿ. ನಮ್ಮವ್ರದು ಹುಟ್ಟು ಕುತ್ತಾಗಿಂದ ಮೌನ ವ್ರತ ಅಷ್ಟು. ಭರತನಾಟ್ಯನೋ ನಾಟಕನೋ ಯಕ್ಷಗಾನನೋ ಎಲ್ಲ ಕಲೆಗಳು ಅದರೊಳಗೆ ಬಂದು ಹೋಗ್ಬಿಟ್ಟಿರ್ತಾವ. ಪಾಪ ಮೌನ ಎಲ್ಲಿ ಮುಂದೆ ಕೂತಿರ್ತಾರೆ, ಬಡಿಸೋರು ಬಡಿಸ್ತಿರ್ತಾರೆ, ಇವ್ರರ ಮಾತಾಡೋ ಹಂಗಿಲ್ಲ, ಆದರೆ ಬೇಕಾಗಿರ್ತದೆ ಅಂತ ಬಾಜುದವ್ರು ಅಂತ ಹಿಂಗೆಲ್ಲ ಹೇಳಿ ದೊಡ್ಡಾಟ ಮಾಡಿ ಅದನ್ನು ಹೇಳಿ ಹಾಕ್ಸೋತಿರ್ತಾರೆ. ಇದು ಈ ಪುರುಷಾರ್ಥಕ್ಕೆ ಯಾಕೆ ಮೌನ ತಿಳಿಬೇಕು ಅಂತ ಇಷ್ಟೆಲ್ಲ ನಾಟಕ ಮಾಡೋದಕ್ಕಿಂತ ಅದನ್ನು ಜಿಲೇಬಿ ಒಯ್ಯಪ್ಪ ಅಂದ್ಬಿಟ್ರೆ ಮಾತ ಮುಗಿದೋಗ್ತಿರ್ತದೆ. ಇಷ್ಟು ನಾಟಕ ಮಾಡೋದಕ್ಕಿಂತ ಮೌನ ವೃತ ಬಿಟ್ಬಿಡೋದು ಭಾಳ ಚಲೋ. ಇಲ್ಲ ಬಂದದ್ದನ್ನಷ್ಟೇ ತಿಂದ್ರೆ ಒಳ್ಳೆ. ಮೌನ ವೃತ ಅಂದರೆ ಏನದು? ಭಗವಂತನ ಧ್ಯಾನವನ್ನು ಮಾಡ್ತಾ ಏನು ಬರ್ತದೋ ಅದನ್ನು ಸ್ವೀಕಾರ ಮಾಡಿದರೆ ಏನಂತ ಕರೀತಾರೆ? ಮೌನ ವೃತ ಅಂತ ಕರೀತಾರೆ. ಈಗಂತೂ ಏಕೋಡಿ ಅಂತ ಇರ್ತಾವೆ ನೋಡ್ರಿ, ಒಮ್ಮೆ ಹಾಕ್ಕೊಂಡು ಕೂತ್ಬಿಟ್ರೆ ಮುಗಿದೋದು. ಯಪ್ಪ ಅದು ಹಸ್ತೋದಕ್ಕೆ ಕೆರೆ ಇದ್ದಂಗೆ ಪರ್ವತ ಇರ್ತಾವೆ. ದೀರ್ಘಾನಾದಾನದ್ಯಾಗಿರಯಸ್ತ್ರೀ ನಿಷ್ಟು ಪದಾನಿ ಅಂತ ಹೇಳ್ದಂಗೆ ಒಂದೊಂದು ತಿಂತ ಗುಡ್ಡ ಹಾಕಿಸಿಕೊಂಡು ಹಾಕ್ಸ್ಕೊಂಡು ಕೂತಂಗೆ ಮಾಡಿ ಅದನ್ನು ತಿಂದು ಹೇಳ್ತಿರ್ತಾರೆ. ಈವಲ್ಲ ಅದು ಎಷ್ಟಿರ್ತದೋ ಮೊದಲಿಗೆ ಎಷ್ಟು ಹಾಕಿರ್ತಾರೋ ಅಷ್ಟನ್ನೇ ಸ್ವೀಕಾರ ಮಾಡಬೇಕು ಅಂತಕ್ಕಂಥದ್ದು ನಿಯಮಪ್ಪ. ನಮ್ಮ ಶ್ರೀಮದಾಚಾರ್ಯರ ಕಾಷ್ಠಮೌನ ವ್ರತ ಹೇಗಿತ್ತು ಅಂತಂದರೆ, ಕಾಷ್ಠ ಅಂದ್ರೆ ಕಾಷ್ಠನೇ ಕಟಿಗೆ. ಈ ಕಟಿಗೆ ಏನು ಮಾತಾಡಲಿಕ್ಕಿರ್ತದ್ರಿ? ಈಗ ಏನೂ ಇಲ್ಲ. ನೀವು ಇದ್ರ ಮೇಲೆ ಸುಮ್ಮ ದ್ವಿಜಯ ಪುಸ್ತಕ ಇಟ್ಟರು ಇಟ್ಕೊಂಡು ಕೂತು, ಭಾಗವತ್ ಇಟ್ಟರು ಇಟ್ಕೊಂಡು ಕೂತು, ರಾಮಾಯಣ ಇಟ್ಟರು ಇಟ್ಕೊಂಡು ಕೂತು, ಏನಿಲ್ಲ ಅಂತ ದೀಪ ಇಟ್ಟರು ಇಟ್ಕೊಂಡು ಕೂತು, ಪ್ರತಿಮಾ ಇಟ್ಟರು ಇಟ್ಕೊಂಡು ಕೂತು, ಕಟ್ಟಿಗೆಗೆ ನೀವೇನು ಮಾಡಿದರೂ ಏನೂ ಇಲ್ಲ. ಹಾಗೆ ಕಟ್ಟಿಗೆಯಂತೆ ಅತ್ಯಂತ ಮೌನವಾಗಿ ಏನೂ ಮಾತನಾಡದಂತೆ. ಮಾತಾಡಿದರೆ ಪಾಠ ಒಂದೇ, ಪಾಠ ಬಿಟ್ಟರೆ ಇನ್ನೇನೇನೇನೇನೂ ಮಾತನಾಡದಂತೆ ಇದ್ರು ಮಹಾನುಭಾವರು ಶ್ರೀಮದಾಚಾರ್ಯರು. ಇದನ್ನು ಅನೇಕ ಯತಿಗಳು ಕೂಡ ಪರಿಪಾಲನೆ ಮಾಡಿದ್ದಾರೆ. ಪ್ರಾತಸ್ಮರಣೀಯರಾದ ಸತ್ಯಪ್ರಮೋದ ತೀರ್ಥ ಶ್ರೀಪಾದಂಗಳವರು 3-4 ಬಾರಿ ಕಾಷ್ಠಮೌನ ವ್ರತವನ್ನು ಮಾಡಿದ್ದಾರೆ. ಪರಮ ಪೂಜ್ಯ ವಿದ್ಯಾಮಾನ ತೀರ್ಥ ಶ್ರೀಪಾದಂಗಳವರು, ವರ್ತಮಾನದಲ್ಲಿ ಇರ್ತಕ್ಕಂತಹ ಶ್ರೀ ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರು ಅಂದರೆ ವಿದ್ಯಾಮಾನ ತೀರ್ಥದ ಕರಕಮಲ ಸಂಜಾತರೇನಿದ್ದಾರೋ ಇವರಾಗಲಿ, ಇವರೆಲ್ಲ ಕಾಷ್ಠಮೌನ ವ್ರತಗಳನ್ನು ಮಾಡಿದ್ದನ್ನು ನಾವು ಇತಿಹಾಸಗಳಲ್ಲಿ ಕಾಣುತ್ತೇವೆ, ಪ್ರತ್ಯಕ್ಷದಲ್ಲಿಯೂ ಕೂಡ ನಾವು ನೋಡಿದ್ದೇವೆ. ಈ ಬಹಳ ಕಠಿಣ ಅಂದರೆ ಬಹಳ ಕಠಿಣ, ಇಂತಹ ಕಾಷ್ಠಮೌನ ವ್ರತವನ್ನು ಶ್ರೀಮದ್ ಅನಂದ ತೀರ್ಥ ಭಗವತ್ಪಾದಾಚಾರ್ಯರು ಮಾಡಿದರು ಎಂಬುದಾಗಿ ಹೇಳ್ತಾರೆ. ಆದರೆ ಭಗವಂತ ಬಾ ಅಂತ ಕರೆದಾನ ಇವರರ ಕಾಷ್ಠಮೌನ ವ್ರತದೊಳಗಿದ್ದ. ಹೀಗೆ ಶಿಷ್ಯಂದ್ರಿಗೆ ನಾ ಹಿಂಗೆ ಹೋಗ್ಬರ್ಬೇಕಪ್ಪ, ದೊಡ್ಡ ಬದಲಿಗೆ ಹೋಗ್ಬರ್ಬೇಕಾಗಿದೆ ಅಂತ ಹಿಂಗೆ ಹೇಳಬೇಕು? ಲೌಕಿಕ ಮಾತಾಗ್ತದೆ ಇದು, ಹೆಂಗೆ ಹೇಳಬೇಕು? ಈಗ ಅದನ್ನು ಅಗದಿ ಪರಮಾತ್ಮನ ಒಂದು ಅನುಸಂಧಾನದ ಒಂದು ಯಾ ಭಗವದ್ ರೂಪಗಳು ಎಲ್ಲೆಲ್ಲಿ ಹೆಂಗೆಂಗೆ ಏನು ಅಂತ ಹಿಂಗೆ ಹೇಳಿದ್ರೆ ಶಿಷ್ಯಂದ್ರಿಗೆ ಅರ್ಥ ಆಗುತ್ತೀರಿ? ಮಂಡಿಗೆ ಒಳಗೆ ಮಾಧವ ಇದ್ದಾನಂತ ತಿಳ್ಕೊಳ್ರಿ, ತಿಳ್ಕೊರಿ ಏನಿಗೆ ತಾನ ಮಂಡಿಗಳು ಮಾಧವನ ಇದ್ದಾನಂತ ಹೇಳ್ಕತ್ತಿಲ್ಲ. ಮತ್ತು ನಾ ಮಂಡಿಗೆ ಒಳಗೆ ಮಾಧವ ಇದ್ದಾನಂತ ನಿನಗೆ ಗೊತ್ತದ, ಬಡಸೋ ನನಗೆ ಗೊತ್ತಿಲ್ಲ. ಮಾಧವನ್ ಹಾಕ್ ಅಂತ ನೀ ಅಂದ್ರೆ ಏನು ಹಾಕ್ಬೇಕು? ಅವನು ಮಾಧವನ ಏನು ಹಾಕ್ಬೇಕು ತಲೆ? ಅವನು ತಿಳ್ಬೇಕಲ್ಲ ಮಂಡಿಗಾಗಿ ಇವ ಇದ್ದಾನ, ಕೋಸಂಬ್ರಿಯಾಗ ಅವ ಇದ್ದಾನ, ಚಟ್ನಿಯಾಗಿ ಇವ ಇದ್ದಾನ, ಅದೆಲ್ಲ ಅವ್ನು ಗೊತ್ತಿದ್ರೆ ನೀ ಆ ಹೆಸರು ಹೇಳಿದರೆ ಹಾಕು ಅಂದಿಕ್ಕೂ ಮತ್ತೇನರ ಭಗವದ್ ರೂಪದ ಚಿಂತನೆ ನಿಂಗೆ ಹೇಳಕ್ಕೆ ಬರ್ತಿತ್ತು ಅಂದ್ರೆ ಅಡ್ಡಿ ಇಲ್ಲ. ಆವಾಗ ಅವಂಗೂ ಅದು ತಿಳಿತಿದ್ರೆ ಅಡ್ಡಿ ಇಲ್ಲ, ಇಲ್ಲಂದ್ರೆ ಹೆಂಗೆ ಸಾಧ್ಯ ಅದು ಗೊತ್ತಾಗೋದಿಲ್ಲ. ಆದ್ದರಿಂದಾಗಿ ಶ್ರೀಮದಾಚಾರ್ಯ ಏನು ಶಾಣೆತನ ಮಾಡಿದ್ರಿ? ಈಗರ ತಾವು ಪರಮಾತ್ಮನ ಆಜ್ಞೆಯಂತೆ ಉತ್ತರ ಬದರಿಗೆ ಹೋಗ್ಬೇಕ್ರಿ. ಉತ್ತರ ಬದರಿ ಅಂದ್ರೆ ಏನು? ಯಾರಿಂದರೂ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತಿಗೂ ಅದ ಭಗವಾನ್ ವೇದವ್ಯಾಸ ದೇವರು ಪ್ರತ್ಯಕ್ಷದೊಳಗೆ ಈಗಲೂ ಕಾಣ್ತಾರೆ, ಆದ್ರೆ ನಮಗೆ ಅಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಹೆಂಗಾರ ರೂಟ್ ಹೇಳ್ಬಿಡ್ರಿ ಅಚ್ಚರ, ಗೂಗಲ್ ಮ್ಯಾಪ್ ಹಾಕೊಂಡು ಹೋಗೇ ಬಿಡ್ತೀವಿ ನಾವು ಅಂತ ನೀವೇನ್ರಿ ಗೂಗಲ್ ಮ್ಯಾಪ್ ಹಾಕೊಂಡು ಹೋಗ್ಲಿಕ್ಕೆ ಹೋದ್ರಿ ಅಂದ್ರೆ
ನೀವು ಚೈನಾಕ್ಕೆ ಹೋಗಿ ಅಲ್ಲಿ ಅರೆಸ್ಟ್ ಆಗ್ತೀರ ಅಷ್ಟೇ ಹೊರತು ನಿಮಗೆ ಆ ಉತ್ತರ ಬದರಿ ಅನ್ನೋದೇ ಏನದೋ ಅದು ಸಿಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಅಂತಹ ಉತ್ತರ ಬದರಿ ದೇವತೆಗಳಿಗೆ ಮಾತ್ರ ಗಮ್ಯವಾಗಿರ್ತಕ್ಕಂಥದ್ದು ಇದೇನ್ರಿ ನಾರಾಯಣ ಪಂಡಿತಾಚಾರ್ಯ ಹೊಸದು ಸೃಷ್ಟಿ ಮಾಡಿದ್ರೇನ್ರಿ ಇದನ್ನು ಅಂತಂದರೆ ಇಲ್ಲಪ್ಪ ನಾರಾಯಣ ಪಂಡಿತಾಚಾರ್ಯನ ಸೃಷ್ಟಿ ಮಾಡಿಲ್ಲ, ಶ್ರೀಮದ್ ಅನಂತ ತೀರ್ಥ ಭಗವತ್ಪಾದಾಚಾರ್ಯರು ಕೂಡ ತಮ್ಮ ತಾತ್ಪರ್ಯ ನಿರ್ಣಯದಲ್ಲಿ ಹೇಳಿದ್ದಾರೆ. ಭಗವಾನ್ ವೇದವ್ಯಾಸ ದೇವರೇ ಮಹಾಭಾರತದಲ್ಲಿ ಈ ವಿಷಯವನ್ನು ಕೂಡ ಸ್ಪಷ್ಟಗೊಟ್ಟಿದ್ದಾರೆ. ಉತ್ತರ ಬದರಿ ಅನ್ನೋದೇನದ ಇದು ನಾವು ಹೋಗೋದು ಬದರಿ ವಿಶಾಲ ಏನದಲ್ಲ, ಈ ಬದರಿ ಮಾನವರಿಗೆ ಗಮ್ಯವಾದ ಬದರಿ, ಇನ್ನು ದೇವತೆಗಳಿಗೆ ಗಮ್ಯವಾಗಿರ್ತಕ್ಕಂತಹ ಉತ್ತರ ಬದರಿ ಏನದ ಅದು ದೇವತೆಗಳಿಗೆ ಮಾತ್ರ ಮೀಸಲಾಗಿರ್ತಕ್ಕಂಥದ್ದು. ಆ ಬದರಿಗೆ ಹೋಗಬೇಕಾಗ್ಯದ, ಶಿಷ್ಯರಿಗೆ ಹೇಳಬೇಕಾಗ್ಯದ, ಅದಕ್ಕೊಂದು ಸಂದೇಶ ಕೊಟ್ಟರು. ಅಲ್ಲಿ ಹೋದ್ಮೇಲೆ ಭಗವಂತ ಆತಪ ಇಲ್ಲೇ ಇದ್ದುಬಿಡಿನ ಅಂದ್ಬಿಟ್ರೆ ಗೊತ್ತಿತ್ತು ಶ್ರೀಮದ್ ಆಚಾರ್ಯ ಅವತಾರ ಮಾಡಿದ ಉದ್ದೇಶನೇ ಇದದ, ಬರಬೇಕು ಅನ್ನೋದು ಆಚಾರ್ಯರಿಗೂ ಗೊತ್ತದ. ಆದರೆ ಆಚಾರ್ಯರಿಗೆ ಭಗವಂತನ ಬಿಟ್ಟು ಬರಲಿಕ್ಕೆ ಮನಸ್ಸು ಬರುವುದಿಲ್ಲ ರೀ, ನಮಗೆ ಹಂಗೆ ಹೆಂಡತಿನ ಬಿಟ್ಟು ಬರಲಿಕ್ಕೆ ಮನಸ್ಸು ಬರುವುದಿಲ್ಲ, ಹಂಗೆ ಭಗವಂತನಿಗೆ ಯಾರನ್ನ ಬಿಟ್ಟು ಬರಲಿಕ್ಕೆ ಮನಸ್ಸು ಬರುವುದಿಲ್ಲ ಅಂದರೆ ವಾಯುದೇವರಿಗೆ ಯಾರನ್ನ ಬಿಟ್ಟು ಬರಲಿಕ್ಕೆ ಮನಸ್ಸು ಬರುವುದಿಲ್ಲ ಅಂದರೆ ಶ್ರೀಮದ್ ಆಚಾರ್ಯನ ಬಿಟ್ಟು ಬರಲಿಕ್ಕೆ ಮನಸ್ಸು ಬರುವುದಿಲ್ಲ, ಹಂಗೆ ಭಗವಂತನಿಗೂ ಶ್ರೀಮದ್ ಆಚಾರ್ಯನ ಬಿಟ್ಟಿರ್ಲಿಕ್ಕೂ ಮನಸ್ಸು ಬರುವುದಿಲ್ಲ. ಅದನ್ನ ಎಷ್ಟು ಚಂದ ಜೋಡಿಸ್ತಾರೆ ನೋಡ್ರಿ ಮುನ್ಸುಮಧು ವಿಜಯಕಾರರು, ಆರನೇ ಸರ್ಗದಾಗ ಹಿಂಗೆ ಒಂದು ಕ್ಲೂ ಕೊಟ್ಟು, ಏಳನೇ ಸರ್ಗದಾಗ ಒಂದು ಪಾಯಿಂಟ್ ಹೇಳಿ, ಎಂಟನೇ ಸರ್ಗದಾಗ ಒಂದು ಪಾಯಿಂಟ್ ಹೇಳಿ ಮೂರು ಜೋಡಿಸ್ತಾರೆ ಇವನು. ವಾಯುದೇವರಿಗೆ ಶ್ರೀಮದ್ ಆಚಾರ್ಯನ ಬಿಟ್ಟಿರ್ಲಿಕ್ಕೆ ಆಗುವುದಿಲ್ಲ, ಶ್ರೀಮದ್ ಆಚಾರ್ಯರಿಗೆ ಭಗವಂತನ ಬಿಟ್ಟಿರ್ಲಿಕ್ಕೆ ಆಗುವುದಿಲ್ಲ, ಭಗವಂತನಿಗೆ ಶ್ರೀಮದ್ ಆಚಾರ್ಯ ಬಿಡ್ಲಿಕ್ಕೆ ಆಗುವುದಿಲ್ಲ, ಶ್ರೀಮದ್ ಆಚಾರ್ಯರಿಗೆ ಭಗವಂತನ ಬಿಡ್ಲಿಕ್ಕೆ ಆಗುವುದಿಲ್ಲ. ಅಂದ್ರೆ ಹೆಂಗಾಗುವುದು ಈಗ ಅದು? ಅಕಸ್ಮಾತ್ ಹಿಂಗೇನರ ಆದಾಗ ಭಗವಂತ ನಿನ್ನ ಬಿಟ್ಟಿರ್ಲಿಕ್ಕೆ ಆಗುದಲ್ಲೋ ಅಂತ ಆತು ಇಲ್ಲೇ ಇದ್ದು ಬಿಡು ಅಂತ ಅಂದ್ಬಿಟ್ರೆ ಶಿಷ್ಯಂದ್ರಿಗೆ ಗೊತ್ತಾಗಬೇಕಲ್ಲ, ನಾ ಎಲ್ಲಿ ಹೋದೆ ಏನು ಮಾಡಿದೆ, ಅವ್ರಿಗೊಂದು ಸಂದೇಶ ಕೊಡಬೇಕಲ್ಲ. ಸಕಲ ಶಾಸ್ತ್ರಗಳ ಸಾರವನ್ನೇ ಒಂದು ಸಂದೇಶ ರೂಪದಲ್ಲಿ ಬರೆದು ಕೊಡಬೇಕು ಅಂತ ಹೇಳಿ ಶ್ರೀಮದ್ ಆಚಾರ್ಯರು ಬರೆದು ಕೊಡ್ತಾರೆ. ನೇದೃಶಂ ಸ್ಥಲಮಲಂ ಶಮಲಗ್ನಂ ನಾಸ್ಯ ತೀರ್ಥ ಸಲೀಲಸ್ಯ ಸಮಂ ವಾಹ ನಾಸ್ತಿ ವಿಟ್ಟು ಸದೃಶಂ ನನು ದೈವಂ ನಾಸ್ಮ ದುಕ್ತಿ ಸದೃಶಂ ಹಿತರೂಪಂ. ಏನು ಸುಂದರವಾದ ಮಾತ್ರಿ, ಸಕಲ ಶಾಸ್ತ್ರಗಳ ಸಾರವನ್ನು ತಂದು ಕೊಡ್ತಾರೆ. ಮಹಾಭಾರತದೊಳಗೂ ಸಿದ್ಧದ್ದೇ ಮಾತು ಬರ್ತದೆ, ಇಂಥದ್ದೇ ಮಾತು ಬರ್ತದೆ. ಆಚಾರ್ಯರು ಇದೊಂದು ವಾಕ್ಯದಲ್ಲಿ ಸರ್ವಮೂಲ ಗ್ರಂಥಗಳ ಸಾರವನ್ನೇ ತುಂಬಿಟ್ಟಾರೆ ಆಚಾರ್ಯರು. ಇದು ಸ್ವತಃ ಆಚಾರ್ಯರೇ ಬರೆದದ್ದು ಅನ್ನೋದು ಒಂದು ಪ್ರತೀತಿ ಇದೆ. ಆಚಾರ್ಯರು ಅದನ್ನು ಕೈಲಿ ಬರೆದಿಟ್ಟು ಹೋದ್ರಂತೆ ಶಿಷ್ಯರಿಗೆ. ಏನಂತ, ನೇದೃಶಂ ಸ್ಥಳಂ ಅಲಂ ಶಮಲಗ್ನಂ, ಪಾಪವನ್ನು ಕಳೆಯಲಿಕ್ಕಾಗಿ ಇಂತಹ ಕ್ಷೇತ್ರ ಏನಿದೆ ಬದರಿ ಕ್ಷೇತ್ರ, ಬದರಿ ಕ್ಷೇತ್ರಕ್ಕೆ ಸರಿಸಾಟಿಯಾಗಿರ್ತಕ್ಕಂತಹ ಕ್ಷೇತ್ರವೇ ಇಲ್ಲ. ನಾಸ್ಯ ತೀರ್ಥ ಸಲೀಲಸ್ಯ ಸಮಂ ವಾಹ, ಗಂಗಾ ನದಿಗಿಂತಲೂ ಕೂಡ ಪರಮ ಪವಿತ್ರವಾದ ದೊಡ್ಡದಾದ ನದಿ ಮತ್ತೊಂದಿಲ್ಲ. ನಾಸ್ತಿ ವಿಷ್ಣು ಸದೃಶಂ ನನು ದೈವಂ, ವಿಷ್ಣುವಿಗೆ ಸರಿಸಾಟಿಯಾಗಿರ್ತಕ್ಕಂತಹ ದೈವ ಇನ್ನೊಂದಿಲ್ಲ. ಲಾಸ್ಟ್ ಸುಪ್ರೀಂ ಲಾರ್ಡ್ ಅಂದ್ರೆ ವಿಷ್ಣುವನೇ, ಇನ್ಯಾರೂ ಅಲ್ಲ. ಮಿಕ್ಕವರೆಲ್ಲರೂ ಕೂಡ ವಿಷ್ಣುವಿನ ಅನುಚರರಾಗಿದ್ದಾರೆ, ಅವನ ದಾಸರಾಗಿದ್ದಾರೆ ವಿನಃ ಅವನಿಂದಲೇ ಶಕ್ತಿಯನ್ನು ಪಡೆದವರಾಗಿದ್ದಾರೆ ಹೊರತು ಭಗವಂತನಿಗೆ ಸರಿಸಾಟಿಯಾಗಿ ನಿಲ್ಲತಕ್ಕಂತಹ ಸಾಮರ್ಥ್ಯವನ್ನು ಯಾರೂ ಹೊಂದಿದವರಾಗಿಲ್ಲ. ನಾಸ್ತಿ ವಿಷ್ಣು ಸದೃಶಂ ನನು ದೈವಂ, ಈ ಮೂರು ಮಾತು ಹೇಳಿದ್ ನೋಡ್ರಿ, ಬದರಿಗಿಂತ ದೊಡ್ಡ ಕ್ಷೇತ್ರ ಇಲ್ಲ, ವಿಷ್ಣುವಿಗಿಂತ ಸರಿಸಾಟಿಯಾದ ದೇವರಿಲ್ಲ, ಗಂಗಾ ನದಿಗಿಂತಲೂ ಸರಿಸಾಟಿಯಾಗಿರ್ತಕ್ಕಂಥ ನದಿ ಇಲ್ಲ ಅಂತ ಇಷ್ಟೇನು ಹೇಳಿಲ್ಲ, ಇದ್ರ ಮುಂದೆ ಮತ್ತೊಂದು ಮಾತೇ ಇಲ್ಲ ಅಂತಾರೆ. ಇದನ್ನು ಲೈಫ್ನೊಳಗೆ ಇಟ್ಕೊಂಡು ಮುಂದುವರಿಯಿರಿ ಅಂತಾರೆ ಶ್ರೀಮದ್ ಆಚಾರ್ಯರು. ನಾಸ್ಮದುಕ್ತಿ ಸದೃಶಂ ಹಿತರೂಪಂ, ಇದಕ್ಕಿಂತ ಹಿತವಾಗಿರ್ತಕ್ಕಂತಹ ಮಾತು ಮತ್ತೊಂದಿಲ್ಲ ಎಂಬುದಾಗಿ ಇಷ್ಟು ಹೇಳಿ ಏನು ಮಾತಾಡಲಿಲ್ಲ, ಹೊರಟು ಬಿಟ್ಟರು ಶ್ರೀಮದ್ ಆಚಾರ್ಯರು. ಉತ್ತರ ಬದರಿ ಹೊರಟಿನಿ, ಅದು ಹಿಂಗಾರ ರೂಟ್ ಹಿಂಗದ, ಹಿಂಗೆ ಹೋಗ್ಬೇಕು, ದೇವ್ರು ಕಳಿಸಿದ್ರೆ ಹೊಳ್ಳಿ ಬರ್ತೀನಿ, ಇಲ್ಲಂದ್ರೆ ಇಲ್ಲ. ಮತ್ತು ಅಲ್ತಂಕ ಉಪ್ಪಿನಕಾಯಿ ಚಟ್ನಿ ಕೋಸಂಬರಿ ಎಲ್ಲ ಇಟ್ಟಿನ, ಮತ್ತು ಮೆಂತೆ ಹಿಟ್ಟು ಗಿಂತೆ ಹಿಟ್ಟು ಮಾಡಿಟ್ಟಿನಿ, ಮತ್ತು ಅದೆಲ್ಲ ಹಾಕೋತಿರು, ಇದೆಲ್ಲ ಊರಿಂದ ಬರೋ ತನಕನೂ ಆಗೋಷ್ಟು ಮೆಂತೆ ಹಿಟ್ಟು ಮಾಡೀನಿ, ಚಟ್ನಿ ಪುಡಿ ಮಾಡೀನಿ, ಹಿಂಗೆಲ್ಲ ಹೇಳ್ತಿರ್ತಾರಲ್ಲ, ನೀವೆಲ್ಲ ಹೇಳ್ತಿರ್ತಾರಲ್ಲ ಮಕ್ಕಳಿಗೆ. ಅಪ್ಪ ಅಪ್ಪ ಕಲೀಲಿಕ್ಕೆ ಬೇರೆ ಊರಿಗೆ ಹೋಗಿ ಇದ್ದರೂ ಸಹಿತ ಅವರಿಗೆ ಒಂದಿಷ್ಟು ಎಲ್ಲ ಶೇಂಗಾ ಚಟ್ನಿ ಪಟ್ನಿ ಹಿಂಗೆಲ್ಲ ಹಾಕಿ, ಅಪ್ಪ ಅದರೊಳಗೆಲ್ಲ ಅವ ತಿನ್ನು, ಹೋದ್ಮೇಲೆ ಹಾಕೋ, ಮತ್ತೆ ಅನ್ನ ಮಾಡ್ಕೊಂಡು ಅದಕ್ಕೊಂದು ಚೂರು ಇದನ್ನು ಹಾಕೋ, ಮತ್ತು ತೀರ್ಥಂದ್ರೆ ಮತ್ತೆ ಹೇಳು, ಮತ್ತೆ ಬಸ್ಸಿಗೆ ಹಾಕಿ ಕಳಿಸ್ತೀನಿ, ಚಿಂತಾವೆಲ್ಲ ಹೆಟ್ಟಕ್ಕೆ ಮಾತಾಡ್ತಿರ್ತೀನಿ. ಆದರೆ ಶ್ರೀಮದ್ ಆಚಾರ್ಯರು ಯಾವ 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 ಏನೂ ಇಲ್ಲ, ಅವ ಕಳಿಸಿದ್ರೆ ಬರ್ತೀನಿ, ಇಲ್ಲಂದ್ರೆ ಇಲ್ಲ, ಯಾವ ಶಬ್ದ ಏನೇನು ಇಷ್ಟು ಹೇಳಿದರು ಶ್ರೀಮದ್ ಆಚಾರ್ಯ ಹೊರಟುಬಿಟ್ರು. ಹೊರಟಾಗ ಶಿಷ್ಯಂದ್ರಿಗೆಲ್ಲ ಬ್ಯಾಡ್ರಿ ಆಚಾರ ಅಂತ ಹೇಳಲಿಕ್ಕಿಲ್ಲ, ಶಿಷ್ಯಂದ್ರಿಗೆಲ್ಲರಿಗೂ ಶ್ರೀಮದ್ ಆಚಾರ್ಯ ಬಿಟ್ಟಿರ್ಲಿಕ್ಕಾಗೋಯ್ತು, ಬ್ಯಾಡ್ರಿ ಅಂತ ಹೇಳಲಿಕ್ಕಾಗೋಯ್ತು, ಹೋಗ್ರಿ ಅಂತ ಹೇಳಲಿಕ್ಕಾಗೋಯ್ತು. ಆತ ಗುರುಗಳು ಇಚ್ಛಾ ಅಂತ ಪಾಪ ಸುಮ್ಮನೆ ಕೂತ್ಕೊಂಡಿದ್ದಾರೆ. ಆದರೆ ಸತ್ಯತೀರ್ಥರು ಅಂತ ಒಬ್ಬರಿದ್ದರು, ಪಾಪ ಸದ್ಗುರೋರ್ನ ವಿರಹಂ ಸಹಮಾನಃ ಸತ್ಯತೀರ್ಥ ಯತಿರನ್ವ ಗಮತ್ತಂ, ಸತ್ಯತೀರ್ಥರು ಅಂತ ಮಹಾನುಭಾವರು. ಎರಡು ಮೂರು ಬಾರಿ ಇವರ ಒಂದು ಉಲ್ಲೇಖ ಬರ್ತದೆ ಸುಮಧ್ವ ವಿಜಯದಲ್ಲಿ. ಇಂತಹ ಸತ್ಯತೀರ್ಥರಿಗೆ ಗುರುಗಳ ವಿರಹವನ್ನು ತಡಿಲಿಕ್ಕಾಗಲಾರದೆ ಅವರು ಹಿಂದೆ ಹೊರಟು ಬಿಟ್ರಿ.
ಏನು ಸಾಮಾನ್ಯನ ಬದರಿ ಇದು, ದೊಡ್ಡ ದುರ್ಗಮವಾಗಿರ್ತಕ್ಕಂತಹ ಪ್ರದೇಶ ಅದು. ಒಂದು ಮುಂಜಾನೆ ಹೊರಟಾರ ಶ್ರೀಮದಾಚಾರ್ಯರು, ಅವ್ರ ಹಿಂದಿಂದ ಹಿಂದಿಂದ ಸತ್ತ ತೀರ್ಥರು ಬೆನ್ನು ಹತ್ಯಾರ. ಡಿಸ್ಟನ್ಸ್ ಎಷ್ಟದ ರೀ? ಒಂದು ಏನೋ 1 ಕಿಲೋಮೀಟ್ರು 2 ಕಿಲೋಮೀಟ್ರ್ ಅಲ್ಲ, 106 ಕಿಲೋಮೀಟ್ರ್ ಡಿಸ್ಟನ್ಸ್ ಇದ್ದಂಗೆ. ಅದು ಬದರಿ ಕ್ಷೇತ್ರ, ನೀವು ನೋಡಿದವರಿದ್ದೀರಿ ಬದರಿ ಕ್ಷೇತ್ರವನ್ನು ಹೆಂಗದ. ಈ ದಂಡಿ ಮ್ಯಾಲೆ ಒಂದು ಕಾಲಿಟ್ರ ಶ್ರೀಮದಾಚಾರ್ಯರು, ಇನ್ನೊಂದು ಕಾಲಿಟ್ರ ಆ ಪರ್ವತನೇ. ಅರ್ಥ ಆಯ್ತಾ? ಜೊತೆಗೆ ಯಾವುದರ ಅಕಸ್ಮಾತ್ ಗಿಡ ಪಣ ಹಿಂಗೇನ್ರ ಬಂದುವು ಅಂದ್ರೆ ಶ್ರೀಮದಾಚಾರ್ಯ ಬಂಡಿಗಲ್ಲು, ದೊಡ್ಡ 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 ಬಂಡಿಗಲ್ಲು, ಇವತ್ತು ಬದರಿಯಿಂದ ಹೊಳೆ ಬಂದ್ಬಿಡ್ತಾರೆ, ಬಂಡಿಗಲ್ಲು ಬೀಳಕ್ಕೆ ತಾವ್ಯಾಡ ಸರಿ ಮರೆಯ ಅಂತ ಹೊಳೆ ಬರ್ತಾರೆ. ಶ್ರೀಮದಾಚಾರ್ಯ ಹಂಗಲ್ಲ, ಆ ಬಂಡಗಲ್ ಫುಟ್ಬಾಲ್ ಅವತ್ತಂಗ ಓದಿರ್ತಿದ್ರು ಅವನ್ನ. ಆ ದೊಡ್ಡ 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 ಬಂಡಿಗಲ್ಲ ಏನವಲ್ಲ, ಅವನ ಕಾಲು ಹಿಂಗೆ ಚಿಮ್ಮಿದ್ರೆ ಸಾಕು ಇನ್ನೆಲ್ಲ ಹೋಗ್ಬಿಡ್ತಿದ್ದುವು. ಮತ್ತು ಯಾವೋ ಗಿಡಗಳು ಪರ್ವತಗಳು ಅಡ್ಡ ಬಂದವು ಅಂದರೆ ಕೈಲಿ ಹಿಂಗೆ ಸರಿಸಿದ್ರೆ ಅದು ಮುಗಿತು. ಆನೆ ಹೊಂಟಿದ್ದ ದಾರಿ ಅಂತಾರಲ್ಲ, ಹಂಗೆ ಶ್ರೀಮದಾಚಾರ್ಯ ದಾರಿ ಮಾಡ್ಕೊಂಡು ಹೊಂಟಾರ ಹೋಗ್ಬೇಕಾದ. ಸತ್ಯತೀರ್ಥರು ನೋಡ್ತಾರಪ್ಪ ಏನಿದು ಗುರುಗಳು ಹೊಂಟ ಶೈಲಿ, ಇಷ್ಟು ದೂರ ನನಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಆದರೂ ಗುರುಗಳನ್ನು ಬಿಡ್ಲಿಕ್ಕೆ ಆಗೋದಿಲ್ಲ, ಅವರನ್ನು ಬೆನ್ನು ಹತ್ತೋದೆ ಹೋಗೋದೆ ಏನಾಗ್ತದಾಗ್ಲಿ. ಸಂಜೀ ತನಕ ಬೆನ್ನು ಹತ್ತಾರ್ರಿ ಶ್ರೀಮದಾಚಾರ್ಯರು. ಇಷ್ಟೇ ಕಾಣಲಿಕ್ಕತ್ತರು ಸತ್ಯತೀರ್ಥರಿಗೆ, ಅಷ್ಟು ದೂರ ಶ್ರೀಮದಾಚಾರ್ಯರು ಹೋಗಿದ್ದಾರೆ. ಆಗ ಶ್ರೀಮದಾಚಾರ್ಯ ನೋಡಿದ್ರು, ಹೊಳ್ಳಿ ನೋಡಿದ್ರು ಹಿಂಗೆ, ಪಾಪ ಸತ್ಯತೀರ್ಥ ನನ್ನ ಬೆನ್ನು ಹತ್ತಿ ಬಂದಾನ, ಇವನ್ನ ಇನ್ನ ಈ ಕಡೆ ಮ್ಯಾಲೆ ಬರ್ಲಿಕ್ಕೂ ಆಗೋದಿಲ್ಲ, ಸಂಜೆ ಆತ ಮುಗೀತಿ, ಇನ್ನ ನನ್ನ ಬೆನ್ನು ಹತ್ತಿ ಬರ್ಲಿಕ್ಕೂ ಆಗೋದಿಲ್ಲ. ಅಲ್ಲೇ ಅನಂತ ಮಠಕ್ಕೆ ಹೋಗ್ಬೇಕೋ, ಆ ಜೋಶಿ ಮಠಕ್ಕೆ ಹೋಗ್ಲಿಕ್ಕೂ ಸಾಧ್ಯ ಇಲ್ಲ. ಇವನು ಪಾಪ ಏನು ಹೋಗ್ತಾನೆ, ಇಷ್ಟು ದೂರ ಬೆನ್ನು ಹತ್ತಿ ಬಂದಾನ, ಹೆಂಗೋ ಜಿಗಿದು ಏನೇನೋ ಮಾಡಿ ಬಂದಾನ, ಈಗ ಅವಂಗೆ ಅಲ್ಲಿ ಹೋಗ್ಲಿಕ್ಕೂ ಶಕ್ತಿ ಇಲ್ಲ, ಈ ಕಡೆಗೆ ಇಲ್ಲಿ ನನ್ನ ಹಿಂದೆ ಬೆನ್ನು ಹತ್ತಿ ಬರ್ಲಿಕ್ಕೂ ಶಕ್ತಿ ಇಲ್ಲ. ಅಯ್ಯೋ ಪಾಪ ಅಂದ್ರೆ ಅಂತ ಶ್ರೀಮದಾಚಾರ್ಯರು ಹಿಂದೆ ಹೊಳ್ಳಿ ಹಿಂಗೆ ಅವನನ್ನು ನೋಡಿ ಬರೇ ಇಷ್ಟು ಕೈ ಮಾಡಿದ್ರಂತ. ಕೈ ಮಾಡಿದ ಮಾತ್ರಕ್ಕೆ ಒಂದು ಕ್ಷಣಾರ್ಧದೊಳಗೆ ಇಡೀ ಹಗಲು ಏನು ಪ್ರಯಾಣವನ್ನು ಮಾಡಿದ್ರು, ಅಷ್ಟು ಕ್ರಮ, ಅಷ್ಟು ದಾರಿಯನ್ನು, ಅಷ್ಟು ಡಿಸ್ಟನ್ಸನ್ನು ಕಣ್ಣು ಮುಚ್ಚಿ ಕಣ್ಣು ತೆಗೆಯೋದ್ರೊಳಗೆ ಬಂದು ಕೂತಿದ್ರಂತೆ. ಸತ್ಯತೀರ್ಥರಿಗೆ ಗಾಬರಿ, ಅಪ್ಪ ಒಳ್ಳೆ ಜೋಶ ಮಟ್ಟಿಗೆ ಬಂದು ಕೂತ್ಬಿಟ್ಟೆ ನಾನು ಅಂತ. ಆಗ ತನ್ನ ಉಳಿದೆಲ್ಲ ಸ್ನೇಹಿತರಿಗೆ ಹೇಳ್ತಾರೆ, ಅಂತೂ ಶ್ರೀಮದಾಚಾರ್ಯರನ್ನು ನೀನು ಕಳಿಸಿ ಬಂದ್ಯಾ, ಹೆಂಗೆ ಹೋದರು ಶ್ರೀಮದಾಚಾರ್ಯರು ಅಂತ ಕೇಳಿದಾಗ ಸತ್ಯತೀರ್ಥರು ಹೇಳ್ತಾರೆ, ವಾನರೇಂದ್ರ ಇವವಾ ಯಜವೋಸೌ ಭೀಮಸೇನ ಇವ ದಾನವ ಭೀಮ ಉಲ್ಲಲಾಸಗಿರಿ ಪುಂಗವ ಶೃಂಗೆ ಸೌರಜನ್ ವೃಜಿನ ನಾಶನ ನಾಮ. ರಾಮಾಯಣದೊಳಗೆ ಹನುಮಂತ ಹೆಂಗ ಸಮುದ್ರವನ್ನು ಹಾರ್ತಿದ್ದ ಅಂತ ಕೇಳ್ತಿದ್ವಿ, ಹಂಗೆ ಹಾರ್ತಿದ್ರಪ್ಪ ಇವರು. ಇವರು ಹಾರೋದು ನೋಡಿದ್ರೆ ಹಣಮಪ್ಪ ಹಾರ್ದಂಗೆ ಅನ್ನಿಸ್ತಿತ್ತು. ಬಂಡಿಗಳು ಕಿತ್ತಿ ಒಗೆದು ಬಿಟ್ಟೆ, ಗಿಡನ ಎತ್ತಿ ಒಗೆದು ಬಿಟ್ಟೆ, ಒಂದು ಕಾಲು ಒದ್ದು ಬಿಟ್ರೆ ಪರ್ವತನ ಪುಡಿ ಪುಡಿಯಾಗಿ ಬೀಳೋದದು. ಇಂತಹದ್ದನ್ನು ನೋಡಿದರೆ ಭೀಮಸೇನ ದೇವರು ಹೊರಟಾರ ಅಂತ ಅನ್ನಿಸ್ತಿತ್ತು. ಹೌದು ಸತ್ಯ, ಇವರು ಹನುಮರು ಹೌದು, ಭೀಮರು ಹೌದು. ನೋಡ್ರಿ ಪ್ರತ್ಯಕ್ಷದಲ್ಲಿ ಹನುಮ ಭೀಮರನ್ನು ಕಂಡಂತಹ ಮಹಾನುಭಾವರು ಸತ್ಯತೀರ್ಥ ಶ್ರೀಪಾದಂಗಳವರು. ಇಂತಹ ಸತ್ಯತೀರ್ಥರು ಹೇಳ್ತಾರೆ, ಈ ರೀತಿಯಲ್ಲಿ ನಾನು ಕಂಡಿದ್ದೇನೆ. ಬಹುಸತ್ವ ಗುಣಂ ಸವಿಕಂ ಸಮಃ ವಿಷಮೋಕ್ಷಮಃ ಹಿಮವಂತಮಯಂ ವಿಷಮೋಕ್ಷಮಃ ಹಿಮವಂತಮಯಂ ಮಗಮೈಕ್ಷತ ಫುಲ್ಲ ದೃಗುಸ್ತಮಯ ಸುಹಸಿತ ಕಮಲಾಕರೋಪಗೂಢಂ ಸುಜನ ಸುಖಾರ್ಥಮನಂದ ಭೋಗಶಯ್ಯಂ ವಿಕಸಿತ ಸುಮನೋಘಟಾಗಮುಚ್ಚಂ ಮರಕತರತ್ನಮಯಸ್ಥಲಾಗ್ರ್ಯಶೋಭಂ ಪಾದೋಪಾಂತಮಂ ಮಹಾಮುನಿಗುಣಂ ಹೇಮ ಪ್ರದೀಪ್ತಾಂಬರಂ ಶ್ರೀಮದ್ರತ್ನಕಲಾಪಮಗ್ರಕಟಕೈ ವಿಭ್ರಾಜಿತಂ ಹಾಟಕೈ ದೃಷ್ಟ್ವಾ ತಂ ಧರಣೀಧರಂ ಸುವನಮಾಲ್ಲೋಲ್ಲಾಸಿನಂ ಸುಂದರಂ ಸ್ವಾನಂದಕೃತಿಮಸ್ಮರನ್ ಮುರರಿಪುಂ ಸ್ವಾನಂದತೀರ್ಥಸ್ತದಾ ಅನ್ನುವಲ್ಲಿ 6ನೇ ಸರ್ಗವನ್ನು ಮುಗಿಸ್ತಾರೆ. ಶ್ರೀಪದಾಚಾರ್ಯರು ಹೊರಡ್ತಾರೆ, ಉತ್ತರ ಬದರಿಗೆ ಬಂದರು. ಸಾಕ್ಷಾತ್ ನಾರಾಯಣ ವೇದವ್ಯಾಸ ಕೂತ್ಕೊಂಡಿದ್ದಾನೆ, ಅವನ ಸುತ್ತಲೂ ಕೂಡ ಅನೇಕ ದೇವತೆಗಳು ಕೂತ್ಕೊಂಡಿದ್ದಾರೆ. ಋಷಿಮುನಿಗಳ ವೇಷದಲ್ಲಿಯೂ ಕೆಲವರು ಕೂತ್ಕೊಂಡಿದ್ದಾರೆ, ಋಷಿಮುನಿಗಳೂ ಕೂತ್ಕೊಂಡಿದ್ದಾರೆ. ಅಜ್ಞಾತರಾಗಿ ತಾವು ಯಾರು ಏನು ಅಂತ ಗೊತ್ತಾಗಲಾರದಂಗ ಎಲ್ಲರೂ ಪರಮಾತ್ಮನಿಂದ ತತ್ವೋಪದೇಶವನ್ನು ಪಡಿಬೇಕು ಅಂತ ವೇದವ್ಯಾಸ ದೇವರ ಸನ್ನಿಧಿಯಲ್ಲಿ ಕೂತ್ಕೊಂಡಿದ್ದಾರೆ. ಅಥ ಹೈಮವತೆ ತಟಾಂತರೆ ಬದರೀಷಂಡ ವಿಶೇಷ ಮಂಡಿತಂ ಪರಮಾಶ್ರಮಮಾಶ್ರಯಂ ಶ್ರಿಯಃ ಸಕಲಜ್ಞ ಸದದರ್ಶ ವಿಶ್ರುತಂ. ಭಗವಂತನ ದಿವ್ಯವಾದ ಸನ್ನಿಧಾನದಲ್ಲಿ ಎಲ್ಲರೂ ಕುಳಿತುಕೊಂಡಿರ್ತಕ್ಕಂತಹ ಬದರಿ ವೃಕ್ಷದ ಕೆಳಗಡೆಗೆ ಅಚಲಾಸನ ಯೋಗ ಪಟ್ಟಿಕ ಹೆಂಗೆ ಕುತ್ಕೊಂಡಿದ್ರು ವೇದವ್ಯಾಸ ದೇವರು ಅಂತೂ ವರ್ಣನೆ ಮಾಡ್ತಾರೆ. ಚಂದ ಢಾಳ ಗಂಧಾಕ್ಷಂತ ಹೆಚ್ಚಿಕೊಂಡಿದ್ದಾರೆ ಅಂತ ವೇದವ್ಯಾಸ ದೇವರು ಅಂತೂ ವರ್ಣನೆ ಮಾಡ್ತಾರೆ. ಅಂತೂ ಎಲ್ಲ ದೇವತೆಗಳ ಮಧ್ಯದಲ್ಲಿ ಅಂದರೆ ಇವರೆಲ್ಲ ಭೂಸುರರ ಜ್ಞಾನಿಗಳ ಮಧ್ಯದಲ್ಲಿ ಶ್ರೀಮ ವೇದವ್ಯಾಸ ದೇವರು ಕುತ್ಕೊಂಡಿದ್ದಾರೆ. ಶ್ರೀಮದ ಆಚಾರ್ಯರು ಆ ಕಡೆ ಬರಲಿಕ್ಕತ್ತಾರೆ, ವೇದವ್ಯಾಸ ದೇವರು ಅವ್ರನ್ನ ದಿಟ್ಟಿಸಿ ನೋಡ್ಲಿಕ್ಕತ್ತಾರೆ, ಆನಂದದಿಂದ ಅವರನ್ನು ನೋಡ್ಲಿಕ್ಕತ್ತಾರೆ.
ಕುಳಿತಂತವರಿಗೆಲ್ಲರಿಗೂ ಕೂಡ ಹಂಗಾರೆ ಯಾರೋ ಮಹಾತ್ಮರು ಬರ್ಲಿಕ್ಕತ್ತಾರ ಅಂತ ಗೊತ್ತಾತು. ನೋಡ್ತಾರ ನಾರಾಯಣ ಬರ್ಲಿಕ್ಕತ್ತಾನೆ, ನೀ ತೇಜಸ್ಸು ನೋಡಿದ್ರೆ ನಾರಾಯಣನ ತೇಜಸ್ಸು, ನಾರಾಯಣ ಬರ್ಲಿಕ್ಕತ್ತಾನೇನು? ಇಲ್ಲ ಇಲ್ಲ ಇಲ್ಲ, ನಾರಾಯಣ ಬರ್ಲಂಗಿಲ್ಲ, ಯಾಕೆ ನಾರಾಯಣ ಇಲ್ಲಿ ಕೂತಾನ, ನಾರಾಯಣ ಯಾಕೆ ಬರ್ತಾನ, ಬರುವುದಿಲ್ಲ. ಹಂಗಾರೆ ಇನ್ನು ಯಾರು ಬರ್ಲಿಕ್ಕತ್ತಾರ? ಬಹುಶಃ ಬ್ರಹ್ಮನೇ ಬರ್ತಿರಬೇಕು ಅಂತ ವಿಚಾರ ಮಾಡಿದರು. ಬ್ರಹ್ಮನೂ ಬರ್ಲಿಕ್ಕೆ ಅವಕಾಶ ಇಲ್ಲ, ನಾಲ್ಕು ಮುಖ ಇಲ್ಲ. ನೋಡ್ರಿ ಹೆಂಗೆಂಗೆ ವಿಚಾರ ಮಾಡ್ತಾರೆ, ನಾಲ್ಕು ಮುಖ ಇದ್ರ ಇವನನ್ನ ಬ್ರಹ್ಮ ಅಂತ ಹೇಳಬಹುದು, ನಾಲ್ಕು ಮುಖ ಇಲ್ಲ. ಓ, ಆದ್ರೆ ತೇಜಸ್ಸು ಬ್ರಹ್ಮನಿಗೆ ಇಕ್ವಲ್ ಅದ, ಆದ್ದರಿಂದ ಭಾವಿ ಬ್ರಹ್ಮನೇ ಬರ್ತಿರ್ಬೇಕು. ಇಷ್ಟೆಲ್ಲ ತಮ್ಮ ತಮ್ಮೊಳಗೆ ಅವರಿರಬಹುದು, ಇವರಿರಬಹುದು, ಇವರಿರಬಹುದು ಅಂತ ಹಿಂಗೆಲ್ಲ ವಿಚಾರವನ್ನು ಮಾಡ್ತಾರೆ. ಎಲ್ಲರೂ ಏನು ಕುತ್ಕೊಂಡಿದ್ರು, ಕುತ್ಕೊಂಡವರನ್ನು ಬಿಟ್ಟು ಭಗವಾನ್ ವೇದವ್ಯಾಸ ದೇವರು ಶ್ರೀಮದ್ ಆಚಾರ್ಯರಿಗೆ ಅಗ್ರಸ್ಥಾನವನ್ನು ಕೊಡ್ತಾರೆ. ತಮಗಿಂತ ಅಗ್ರಸ್ಥಾನ ಅಲ್ಲ, ಇಲ್ಲಿ ಯಾರ್ಯಾರು ಕುತ್ಕೊಂಡಿದ್ರೋ ಅವರಿಗಿಂತಲೂ ಕೂಡ ಅಗ್ರಸ್ಥಾನದಲ್ಲಿ ಕೂಡಿಸ್ತಾರೆ ಅವರನ್ನು. ಕೊಡ್ರಿ ಇಲ್ಲಿ ಕೊಡ್ರಿ ಅಂತ ಕೂಡಿಸ್ತಾರೆ. ಆಗ ಬಹಳ ಆನಂದ ಆಗ್ತದೆ, ಎಲ್ಲರೂ ತಿಳ್ಕೊತಾರೆ ಹಂಗಾರೆ ಬಂದವರು ಸಣ್ಣವರಲ್ಲ, ನಮಗಿಂತ ಬಹಳ ದೊಡ್ಡವರು ಇದ್ದಾರಂಗಾರ ಎಂಬುದಾಗಿ ತಿಳ್ಕೊಂಡು ಅವರಿಗೂ ಯಥೋಚಿತವಾಗಿ ಅರ್ಘ್ಯಪಾದ್ಯಾದಿಗಳಿಂದ ಅವರೆಲ್ಲರೂ ಕೂಡ ಪೂಜೆಯನ್ನು ಮಾಡುತ್ತಾರೆ. ಶ್ರೀಮದ್ ಆಚಾರ್ಯರಿಗೆ ಭಗವಂತನನ್ನು, ಶ್ರೀ ವಿದವ್ಯಾಸ ದೇವರಿಗೆ ಭಗವಂತ ಈ ಶ್ರೀಮದ್ ಆಚಾರ್ಯರನ್ನು ನೋಡಿ ಬಹಳ ಸಂತೋಷ ಆಗ್ತದೆ. ಪ್ರಫುಲ್ಲವಾಗಿ ಆ ಮುಖ ಅರಳಿಸಿ ಮಾತನಾಡೋದನ್ನು ನೋಡಿ ವಾಯುದೇವರೇ ಇವರು ಅಂತ ಎಲ್ಲರೂ ಕೂಡ ತಿಳಿತಾರೆ. ಅನಂತರದಲ್ಲಿ ಇಬ್ಬರು ಆಲಿಂಗನ ಮಾಡ್ಕೋತಾರಂತ್ರಿ, ಮಾತಾಡಿಕೊಂಡು ಆಲಿಂಗನ ಮಾಡ್ಕೋತಾರೆ. ಆಲಿಂಗನ ಮಾಡಿಕೊಂಡಾಗ ಈ ಆಲಿಂಗನ ಹೆಂಗೆ ಅನ್ನಿಸ್ತಿತ್ತು ಅಂದ್ರೆ, ರಾಮ ಹಣಮಪ್ಪ ಇಬ್ಬರು ಆಲಿಂಗನ ಮಾಡಿಕೊಂಡ್ರೆ ಹೆಂಗೆ ಅನ್ನಿಸ್ತಿತ್ತು, ಹಂಗೆ ವೇದವ್ಯಾಸ ದೇವರು ಮಧ್ವಾಚಾರ್ಯರು ಆಲಿಂಗನ ಮಾಡ್ಕೊಂಡಂಗೆ ಅನ್ನಿಸ್ತಿತ್ತು. ಸೇಮ್ ನೋಡ್ರಿ, ಅಲಂಕಾರ ಮಾಡಬೇಕಾದ್ರೂ ಸಹಿತ ನಾರಾಯಣ ಪಂಡಿತಾಚಾರ್ಯರು ವ್ಯತ್ಯಾಸವನ್ನು ಮಾಡುವುದಿಲ್ಲ. ಸದ್ಯಾನಾಯಾನಂದ ವಿಜ್ಞಾನಮೂರ್ತಿ ಪ್ರಾಪ್ತೌ ಪೃಥ್ವೀಮಾಶ್ರಮೇ ತತ್ರ ತಾವತ್ ಜಾಜ್ವಲ್ಯೇತೇ ವಿಷ್ಣು ಆಯುಸ್ಮದೇವೌ ವೇದವ್ಯಾಸ ನಂದತೀರ್ಥಾಭಿಧಾನವು. ಈ ರೀತಿಯಾಗಿ ಇಬ್ಬರೂ ಕೂಡ ಅವತಾರವನ್ನು ಮಾಡಿ ಒಳ್ಳೆ ತತ್ವಜ್ಞಾನವನ್ನು ಕೊಡಲಿಕ್ಕಾಗಿ ಬಂದಿರತಕ್ಕಂಥವರು ಅನ್ನುವಲ್ಲಿಗೆ ತಿಳಿಸಿ ಏಳನೇ ಸರ್ಗವನ್ನು ಮುಗಿಸಿ ಎಂಟನೆಯ ಸರ್ಗದಲ್ಲಿ ಏನು ವಿಚಾರ ಮಾಡಿದರು? ಈಗ ವೇದವ್ಯಾಸ ದೇವರ ದರ್ಶನ ಅಂತೂ ಆಗ, ಇನ್ನು ಅದೇ ಬದರಿಯೊಳಗೆ ಇನ್ನೊಬ್ಬ ಇದ್ದಾನೆ, ನಾರಾಯಣ ಇದ್ದಾನೆ. ಆ ನಾರಾಯಣನ ಆಶ್ರಮಕ್ಕೆ ಹೋದ್ರಾತು ಅಂತ ನಾರಾಯಣನ ಆಶ್ರಮಕ್ಕೆ ಹೋಗ್ತಾರೆ. ಶ್ರೀಮದ್ ಆಚಾರ್ಯರು ನಮಸ್ಕಾರವನ್ನು ಮಾಡುತ್ತಾರೆ. ನಮಸ್ಕಾರವನ್ನು ಮಾಡಿರ್ತಕ್ಕಂತಹ ಸಂದರ್ಭದಲ್ಲಿ ನಾರಾಯಣನಿಗೆ ಬಹಳ ಸಂತೋಷ ಆಗ್ತದೆ. ಇಲ್ಲಿ ಬಹಳ ಚಂದ ಸುಂದರ ಅದು, ಅದು ಒಂದೊಂದೇ ಒಂದೊಂದೇ ಶ್ಲೋಕಗಳನ್ನು ವಿವರಣೆ ಕೊಡ್ತಾ ಹೋಗಬೇಕು, ಹೇಗೂ ಪಾಠವನ್ನು ಮಾಡಬೇಕು ಅನ್ನುವಂಥದ್ದೇ ಒಂದು ಸಂಕಲ್ಪ ಆದದ್ದರಿಂದಾಗಿ ಆಗ ವಿಸ್ತಾರವಾಗಿ ಹೇಳ್ತೇನೆ. ಒಂದೊಂದು ಶ್ಲೋಕ ಚಮತ್ಕಾರ ಏನದಂದ್ರೆ, ಒಂದೊಂದು ಶ್ಲೋಕ ಪರಮಾತ್ಮನ ಅವತಾರಗಳು, ಒಂದು ಶ್ಲೋಕದೊಳಗೆ ಎರಡೆರಡು ಅವತಾರಗಳ ಚಿಂತನೆಯನ್ನು ಮಾಡ್ತಾರೆ. ಹೀಗೆ ಶ್ಲೇಷಾಲಂಕಾರದಲ್ಲಿ ನಾರಾಯಣ ಪಂಡಿತಾಚಾರ್ಯರು ಬಹಳ ಸುಂದರವಾಗಿ ವರ್ಣನೆಯನ್ನು ಮಾಡ್ತಾರೆ ಭಗವಂತನನ್ನು. ಶ್ರೀಮದಾಚಾರ್ಯರು ಈ ರೀತಿಯಾಗಿ ಪರಮಾತ್ಮನನ್ನು ನೋಡಿ ನಮಸ್ಕಾರ ಮಾಡಿದಾಗ ನಾರಾಯಣ ಅಂತಾನೆ, ಬಾರಪ್ಪ ಕೂಡು ಬಾ ಅಂತ ಕೂಡಿಸಿದ. ಏನಿಲ್ಲ, ಇನ್ನು ಬಹಳ ಹೊತ್ತಿಲ್ಲ ಇರಬೇಡ, ಭೂಲೋಕಕ್ಕೆ ಹೋಗು, ಅಲ್ಲೇ ಸಜ್ಜನರಿಗೆಲ್ಲನೂ ತತ್ವಜ್ಞಾನವನ್ನು ಕೊಡಬೇಕು, ಅದಕ್ಕಾಗಿ ಬ್ರಹ್ಮಸೂತ್ರಕ್ಕೆ ಭಾಷ್ಯವನ್ನು ರಚನೆ ಮಾಡುವಂತಹ ಕೆಲಸವನ್ನು ಮಾಡು ಎಂಬುದಾಗಿ ಪರಮಾತ್ಮ ಹೇಳಿದ. ಆಗ ವೈದ್ಯವ್ರು ಏನು ಅನ್ಬೇಕ್ರಿ, ಆ ಕಾಲದಾಗ, ಈಗಲ್ಲ ಆ ಕಾಲದಾಗ, ಅದು ಸುಮಾರು 800 ವರ್ಷಗಳ ಹಿಂದೆ, 800-850 ವರ್ಷಗಳ ಹಿಂದೆ ಶ್ರೀಮದಾಚಾರ್ಯ ಅಂತಾರೆ, ಅಪ್ಪ ಭಗವಂತ ಕಲಿಕಾಲ ಕಾಲಿತ ಗುಣೇ ಧರಾತಲೆ ಸುಜನೋ ನನೂನ ಮಧುನಾಸ್ತಿ ಯೋಗ್ಯಧೀ ಪರತತ್ವ ವರ್ಣನಮಯೋಗ್ಯತಾವತೇ ನನು ಹವ್ಯದಾನಮಿವ ನಿಂದ್ಯತೆ ಶುನೇ. ಭಗವಂತ, ಕಲಿಯುಗದಲ್ಲಿ ಒಬ್ಬರೂ ಸಜ್ಜನರು ಕಾಣಲಿಕ್ಕತ್ತಿಲ್ಲ, ಎಲ್ಲೆಲ್ಲೋ ಅಲ್ಲಲ್ಲಲ್ಲಿ ಸಿಕ್ಕಿರಬಹುದು. ಶ್ರೇಷ್ಠವಾಗಿರ್ತಕ್ಕಂತಹ ನಿನ್ನ ಪರತತ್ವವನ್ನು ಇವರಿಗೇನಾದರೂ ದುರ್ಜನರ ಕೈಯಲ್ಲಿ ಕೊಟ್ಟರೆ ಯಜ್ಞಕ್ಕಾಗಿ ಇಂಥ ಮೀಸಲಿಟ್ಟ ಹವಿಸ್ಸನ್ನು ನಾಯಿ ನರಿಗಳಿಗೆ ಕೊಟ್ಟರೆ ಹೇಗಾಗ್ತದೋ ಹಾಗಾಗ್ತದೆ ಭಗವಂತ, ದಯವಿಟ್ಟು ಭೂಲೋಕಕ್ಕೆ ನನ್ನನ್ನು ಕಳಿಸಬೇಡ ಅಂತ. ಎಷ್ಟು ಸಂತಾಗಿರಬೇಡ ಆಚಾರ್ಯರಿಗೆ ಈ ಮಾತಾಡಬೇಕಾದ ಅಂತ ಯೋಚನೆ ಮಾಡಬೇಕು, ಬಹಳ ಗಂಭೀರವಾಗಿ ಯೋಚನೆ ಮಾಡಬೇಕಾಗಿರ್ತಕ್ಕಂತಹ ಮಾತು ಇವತ್ತು. ಕಲಿಯುಗದಲ್ಲಿ ನಾವು ಬ್ರಾಹ್ಮಣರೆಲ್ಲ ಬಹಳ ಯೋಚನೆ ಮಾಡಬೇಕಾಗಿರ್ತಕ್ಕಂಥ ಪ್ರಸಂಗ ಇದು. ಸರ್ವ ಮೂಲ ಗ್ರಂಥಗಳು ಅಂದರೆ ಅದರ ಮಹತ್ವ ಏನು ಅಂತ ಶ್ರೀಮದ್ ಆಚಾರ್ಯ ಹೇಳಿಕತ್ತಾರೆ. ಪರತತ್ವ ಅನ್ನೋದೇನಿದೆ, ಭಗವಂತನ ಅನಂತ ಕಲ್ಯಾಣ ಗುಣ ಪರಿಪೂರ್ಣ ನಿರ್ದೋಷ ಅನ್ನುವಂತಹ ಈ ಜಗತ್ತಿನ ಶ್ರೇಷ್ಠವಾದ ಈ ವಿಚಾರಗಳು ಏನಿದೆ, ವೇದಗಳ ಸಾರ ಏನಿದೆ, ಉಪನಿಷತ್ತುಗಳ ಸಾರ ಏನಿದೆ, ಬ್ರಹ್ಮಸೂತ್ರಗಳ ಒಂದು ಅರ್ಥ ಏನಿದೆ, ಇದು ಸಾಮಾನ್ಯರಿಗೆಲ್ಲ ಪಟ್ಟು ತಿಳಿಯೋ ಹಂಗಿರಬಾರ್ದು. ಇದು ಯಾರು ಸಾತ್ವಿಕರಿದ್ದಾರೋ, ಯಾರು ಯೋಗ್ಯರಿದ್ದಾರೋ ಅವರಿಗೆ ಮಾತ್ರ ತಿಳಿಬೇಕು.
ಅವರನ್ನು ಬಿಟ್ಟು ಬೇರೆಯವರಿಗೆ ತಿಳಿಸಿದರೆ ಇದು ಅನರ್ಥಕ್ಕೆ ದಾರಿಯಾಗ್ತದೆ. ಕಲಿಯುಗದಲ್ಲಿ ಈಗ ಸಜ್ಜನರೇ ನನ್ನ ಕಣ್ಣಿಗೆ ಕಾಣ್ತಾ ಇಲ್ಲ ಅಂತ ವಾಯುದೇವರು ಅವತ್ತು ಹೇಳಲಿಕ್ಕತ್ತಾರಂದ್ರೆ ಇವತ್ತಿದ್ರೆ ಏನು ಅನುಭವದಿತ್ತು ಅಂತ ವಿಚಾರ ಮಾಡಿದ್ರೆ ಇವತ್ತು ನಾವು ಎಷ್ಟು ಜಗಳಾಡ್ತೀವಿ, ಎಷ್ಟು ತಾಮಸ ಪ್ರವೃತ್ತಿ ಇದೆ. ಒಬ್ಬ ಬ್ರಾಹ್ಮಣನ ಕಂಡ್ರೆ ಇನ್ನೊಬ್ಬ ಬ್ರಾಹ್ಮಣ ದ್ವೇಷ ಮಾಡತಕ್ಕಂತಹ ಭೀಕರವಾದ ಕಾಲದಲ್ಲಿದ್ದೀವಿ. ಅವತ್ತು ಹಂಗಿರಲಿಲ್ಲ, ಎಲ್ಲರೂ ಕೂಡ ಬಹಳ ಸ್ನೇಹ ಪ್ರೀತಿ ವಿಶ್ವಾಸದಿಂದ ಇರ್ತಾ ಇದ್ರು. ಇವತ್ತೇನು ಅಹಂಕಾರ, ಏನು ದುರಭಿಮಾನ, ಏನು ದುಷ್ಟು ವಿಚಾರಗಳು, ಸಮಾಜದಲ್ಲಿ ಸ್ವಾಸ್ಥ್ಯ ಕೆಡಿಸುವಂತಹ ಪ್ರವೃತ್ತಿಗಳು, ವಿಪರೀತ ತಿಳುವಳಿಕೆಯನ್ನು ಕೊಡೋದು. ನಾನು ತನಗೆ ಸರಿ ತಿಳುವಳಿಕೆ ಗೊತ್ತಿರುತ್ತೆ, ಮತ್ತೆ ತನಗೇನಾದರೂ ತನಗಿದ್ದು ಸರಿ ಅಂತಲೂ ಗೊತ್ತಿರ್ತದೆ. ಆದರೆ ತನ್ನ ಅನುಯಾಯಿಗಳಿಗೆ ಗೊಂದಲ ಎಬ್ಬಿಸಲಿಕ್ಕಾಗಿ ವಿಪರೀತ ವಿಚಾರಗಳನ್ನು ಅದೇ ಶ್ರೀಮದಾಚಾರ್ಯ ಪೀಠದಲ್ಲಿ ಕೂಡುತ್ತು ಮಾಡುವಂತಹ ದುಷ್ಟ ಪ್ರವೃತ್ತಿಗೆ ಹೊರಟದ್ದನ್ನು ನೋಡಿದರೆ ಏನಂತಿದ್ರು ಅವತ್ತು ಶ್ರೀಮದಾಚಾರ್ಯರು ಅಂತ ಯೋಚನೆ ಮಾಡಿದರೆ ಸಾಕು. ಪದ್ಮನಾಭ ತೀರ್ಥರು, ನರಹರಿ ತೀರ್ಥರು, ಮಾಧವ ತೀರ್ಥರು, ಅಕ್ಷೋಭ್ಯ ತೀರ್ಥರು ಇರ್ತಕ್ಕಂತಹ ಕಾಲ ಅದು. ವಿಚಾರ ಮಾಡಿರಿ ನೋಡೋಣ ಎಂತೆಂಥವ್ರು ಇದ್ರು ಅಂತ ನೋಡ್ತೇವೆ ನಾವು. ಅಂಥವರ ಕಾಲದಲ್ಲಿಯೇ ಶ್ರೀಮದಾಚಾರ್ಯ ಬೆರಳೆಣಿಕೆಯಷ್ಟು ಸಜ್ಜನರನ್ನು ಕಾಣ್ತೇನೆ, ಮಿಕ್ಕವರೆಲ್ಲ ದುರ್ಜನರಿದ್ದಾರೆ ನೋಡ್ರಿ ಎಂತ ಮಾತು ಹೇಳ್ತಾರೆ ಅವರು. ಕಲಿಕಾಲ ಕಾಲಿತ ಗುಣೇ ಧರಾ ತಲೆ ಸುಜನೋನ ನೂನ ಮಧುನಾಸ್ತಿ ಯೋಗ್ಯಧೀಹಿ ಪರತತ್ವವರ್ಣ ನಮ ಯೋಗ್ಯ ತಾವತೆ ನನು ಹವ್ಯದಾನಮಿವ ನಿಂದ್ಯತೆ ಶುನೇ. ಇಷ್ಟು ಗಂಭೀರವಾಗಿ ಆಡಬೇಕಾದ್ರೆ ಅವ್ರಿಗೆ ಮನಸ್ಸಿಗೆ ಎಷ್ಟು ಸಂತಾಗಿದೆ. ಇವತ್ತು ನಾವು ಮಾಡೋ ಕೆಲಸದಿಂದ ಆಚಾರ್ಯರಿಗೆ ಎಷ್ಟು ಸಂತಾಗಬೇಡ ಅಂತ ಯೋಚನೆ ಮಾಡಿದರೆ ಸಾಕು. ನಾನೊಬ್ಬ ಮಾಧ್ವನಾಗಿ ನಾನು ಮಾಡುವ ಕೆಲಸ ಶ್ರೀಮದ್ ಆಚಾರ್ಯರಿಗೆ ಸಂತಾಗ್ತದ ಅಂತ ಯೋಚನೆ ಮಾಡಿದರೆ ಸಾಕು. ಇನ್ನೊಬ್ಬರು ಸಂತಾಗೋದ್ರ ಬಗ್ಗೆ ಯೋಚನೆ ಮಾಡೋದು ಬೇಡ. ಶ್ರೀಮದ್ ಆಚಾರ್ಯರಿಗೆ ಸಂತಾಗ್ತದ ಅಂತ ನಾನು ಯೋಚನೆ ಮಾಡಿದರೆ ಸಾಕು. ನಾನೊಬ್ಬ ಮಾಧ್ವನಾದಕ್ಕೂ ಸಾರ್ಥಕವಾಗ್ತದೆ ನೋಡಿ. ಎಷ್ಟು ಗಂಭೀರವಾಗಿ ಹೇಳ್ತಾರೆ ಅಂದರೆ ಹೇಳಿದ್ರು ನಾರಾಯಣ ಪಂಡಿತಾಚಾರ್ಯರು ಭಾಳ ಸ್ಟ್ರಾಂಗ್ ರೀ. ಮುಲಾಜಿಟ್ಟು ಮಾತಾಡೋದಿಲ್ಲ. ನಾವೇನಾದ್ರೆ ಬೆಳೆ ಇಟ್ಕೊಂಡು ಮಾತಾಡ್ತಿರ್ತೇವೆ, ದಕ್ಷಿಣೆಯಲ್ಲಿ ಕೊಡ್ತಾರೆ ಅಲ್ಲಿ ಜಾಸ್ತಿ ಮಾತಾಡಬೇಕು ಅಂತ ಅನ್ನೋ ಲೆಕ್ಕದ ನಾವು ಮಾತಾಡ್ತೀವಿ. ಹಿಂಗೆ ನಮ್ಮ ನಾರಾಯಣ ಪಂಡಿತಾಚಾರ್ಯ ಎಲ್ಲ ಹಾಕೋಗಿದೆ ದಕ್ಷಿಣೆಯಲ್ಲಿ ಅಂತಾರೆ, ಇದ್ದದ್ದೇನದ ಅದ ವಿಷಯ ಮಾತಾಡ್ತೀನಿ ಅಂತಾರೆ. ವಸ್ತುನಿಷ್ಠ ವಿಚಾರ ನಾನು ಹೇಳಿದ ಒಂದೇ ದಿವಸನೇ ಪ್ರಾಮಾಣಿಕರು ನಮ್ಮ ನಾರಾಯಣ ಪಂಡಿತಾಚಾರ್ಯರು ಅಂತ ತಂದೆಯ ಅವಗುಣಗಳನ್ನು ಹೇಳಿದರು, ಅವ್ರು ಬಿಟ್ಕೊಳ್ಳಿಲ್ಲ ಅಂತ ಅನ್ನೋದನ್ನು ಹೇಳಿದ್ದಾರೆ. ಇಷ್ಟು ಶುದ್ಧ ಪ್ರಾಮಾಣಿಕರ ಸುಮಧ್ವ ವಿಜಯದಲ್ಲಿ ನಾವು ಕಾಣ್ತೇವೆ ಶ್ರೀಮದಾಚಾರ್ಯ ಎಂದು ಹೇಳಿದ್ದೇನೆ. ಇಷ್ಟಕ್ಕೆ ಸ್ಟಾಪ್ ಕೊಡಲಿಲ್ಲ ಪರಮಾತ್ಮ, ಮತ್ತೆ ಮುಂದಿನ ವಿಷಯಕ್ಕೆ ಸರಿ ಇಷ್ಟಂದು ಶ್ರೀಮದಾಚಾರ್ಯ ಅಂದು ಹಿಂಗೆ ಆಯ್ತು ಬಿಡಪ್ಪ ಬಿಟ್ಬಿಡಂಗ ಹೋಗಲಿ ಬಿಡು ಅಂತ ಹಿಂಗೆ ಅಲ್ಲಿಲ್ಲ ಭಗವಂತ. ಅದಕ್ಕೆ ಭಗವಂತ ಕರುಣಾಪೂರ್ಣ ಏನಂತಾನೆ ಭಗವಂತ, ಹೌದಪ್ಪ ಸತ್ಯ ನೀ ಹೇಳಿದ ಕರೆ, ಕಲಿಕಾಲದ ಪ್ರಭಾವದಿಂದ ಸರಿಯಾದ ಯೋಗ್ಯರು ಇಲ್ಲ. ಆದರೂ ಇತಿ ತಂಬ್ರುವಾಣಮಭಯ ಬ್ರವೀದ್ವಿಭು ಭುವಿ ಸಂತಿ ಸೌಮ್ಯ ಪುರುಷ ಗುಣೋಚಿತಾ ವಿಮಲಾನ್ಮಣಿ ನಿಮ ಗುಣೋಜ್ಜಿತಾ ನಿಮಾಂ ದಯಯ ವಿಶೋಧಯ ವಿಶುದ್ಧ ಗೋಗಣೈ. ಕರೆಕ್ಟ್ ಹೇಳಿಯಪ್ಪ ನೀನು ಇಲ್ಲ ಅಂತೇನಲ್ಲ, ಆದರೂ ಕೂಡ ಸಜ್ಜನರಿದ್ದಾರ. ಶ್ರೀಮದ್ ಆಚಾರ್ಯರು ಅಂದಾರ ಅಲ್ಲಲ್ಲೇ ಎಲ್ಲೋ ಇದ್ದಾರೆ ಅಂದಾರ. ಇವರು ಅಲ್ಲಲ್ಲಲ್ಲಲ್ಲಲ್ಲಲ್ಲೇ ಏನು ಹರಳು ಹಂಚ್ಯಾರಲ್ಲ ಇವರು. ಇವರಿಗೆ ಸರಿಯಾದ ತಿಳುವಳಿಕೆಯನ್ನು ಕೊಡುವ ಸಾಮರ್ಥ್ಯ ಆ ಮಣಿಗೆ ಏನು ಕೆಸರು ಹತ್ತಿದೆ. ಒಂದೊಂದು ಸಜ್ಜನ ಅಂದರೆ ಒಬ್ಬೊಬ್ಬೊಬ್ಬೊಬ್ಬ ಒಂದು ಮಣಿ, ಒಂದು ಶ್ರೇಷ್ಠ ಮಣಿ. ಈ ಶ್ರೇಷ್ಠ ಮಣಿಗೆ ಕೆಸರು ತುಂಬಿಕೊಂಡಿದೆ, ಕಲಿಕಾಲದ ಪ್ರಭಾವದಿಂದ ಕೆಸರು ತುಂಬಿಕೊಂಡಿದೆ. ಈ ಕೆಸರನ್ನು ತೊಳೀಲಿಕ್ಕೆ ಇನ್ಯಾರಿಗೂ ಶಕ್ತಿ ಇಲ್ಲ, ನಿನಗೆ ಮಾತ್ರ ಶಕ್ತಿ ಇರೋದು. ಆದ್ದರಿಂದ ನೀನು ಹೋಗು ಆ ಮಣಿಗಳನ್ನು ತೊಳಿ, ದಾರ ತಗೋ, ಅದರೊಳಗೆ ಆ ಮಣಿಗಳನ್ನು ಕೋಣಿಸು, ನನ್ನ ಕೊರಳಲ್ಲಿ ಹಾಕು. ಇದು ನಿನಗೆ ಮಾತ್ರ ಶಕ್ತಿ ಇದೆ, ಇನ್ಯಾರಿಗೂ ಇಲ್ಲ. ಅದಕ್ಕೆ ಹೋಗು, ಶ್ರೇಷ್ಠವಾದ ಬ್ರಹ್ಮಸೂತ್ರ ಭಾಷ್ಯವನ್ನು ರಚನೆ ಮಾಡಿ ಕೊಡು ಎಂಬುದಾಗಿ ಭಗವಂತ ಹೇಳ್ತಾನೆ. ನೀನು ಬಿಟ್ಟಿರ್ಲಿಕ್ಕಾಗುವುದಿಲ್ಲ ಭಗವಂತ ಅಂತ ನಾಳೆ ಹೇಳಿದ್ದಲ್ಲ. ಏನಂತಾರ ಶ್ರೀಮದಾಚಾರ್ಯರು, ನಿಮ್ಮಿಬ್ಬರದು ಸೇವಾ ಮಾಡ್ಕೊಂಡು ಇಲ್ಲೇ ನಿಲ್ತಿಲ್ಲ ನಾನು, ಇದಕ್ಕಿಂತ ಹೆಚ್ಚಿನ ಆನಂದ ನನಗಿಲ್ಲವೇ ಇಲ್ಲ. ಭಗವಂತಂತಾನೆ ಏನಿಲ್ಲ, ನಾನು ನಿನ್ನ ಮನಸ್ಸು ಬಿಟ್ಟು ಹೋಗೋದೇ ಇಲ್ಲ ಅಂತ ಮುಂದಿನ ಸರ್ಗದೊಳಗೆ ಹೇಳ್ತಾರೆ. ಅದರ ಭಗವಂತ ಎಲ್ಲಿರ್ತಾನ್ರಿ, ಪರಿಶುದ್ಧವಾದ ಸ್ಥಳದಲ್ಲಿ ಮಾತ್ರ ಇರ್ತಾನೆ ಭಗವಂತ. ಅಶುದ್ಧ ಸ್ಥಳಗಳಲ್ಲಿ ಭಗವಂತ ಇರುವುದು. ಇಡೀ ಜಗತ್ತಿನೊಳಗೆ ಬಹಳ ಪರಿಶುದ್ಧವಾದ ಸ್ಥಳ ಯಾವುದು? ನಮ್ಮ ಮನೆ ಎಚ್ಚರ ಫಿನೈಲ್ ಹಾಕಿ ಹತ್ತಿರ ಒರೆಸ್ತೀವಿ, ನಮ್ಮ ಮನೆ ಬಹಳ ಶುದ್ಧದಲ್ಲಿ. ನೀವು 1,000 ಬಾಟ್ಲಿ ಫಿನೈಲ್ ಹಾಕಿ ಒರೆಸಿದ್ರು ಅದೇನು ಶುದ್ಧ ಅಂತ ಏನು ಕನ್ಸಿಡರ್ ಆಗುವುದಿಲ್ಲ. ಇಡೀ ಜಗತ್ತಿನೊಳಗೆ ಬಹಳ ಪರಿಶುದ್ಧ, ಬಹಳ ಪರಿಶುದ್ಧ, ಬಹಳ ಪರಿಶುದ್ಧ ಅದು ಅಗದಿ, ಅದು ಹೈಯೆಸ್ಟ್. ಅದಕ್ಕಿಂತ ಹೆಚ್ಚಿನ ಪರಿಶುದ್ಧತೆ ಕಾಣುವುದಿಲ್ಲ. ಅಂತಹ ಪರಿಶುದ್ಧತೆ ಅಂದರೆ ವಾಯುದೇವರ ಮನಸ್ಸು. ವಾಯುದೇವರ ಮನಸ್ಸು ಎಷ್ಟು ಶುದ್ಧವಾಗಿದೆಯೋ ಅಷ್ಟು ಯಾರಲ್ಲಿಯೂ ಆ ಶುದ್ಧತೆ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಲಕ್ಷ್ಮೀದೇವಿನ ಕನ್ಸಿಡರ್ ಮಾಡಬೇಡ್ರೆ ಇದ್ರೊಳಗೆ, ಮತ್ತೆ ಆಕೆ ಆ ವಾಯುದೇವರನ್ನು ಮೀರಿ ನಿಂತಾಕೆ.
ಲಕ್ಷ್ಮೀದೇವಿನ ಬಿಟ್ಟರೆ ಮಿಕ್ಕ ಜೀವ ಪ್ರಪಂಚದೊಳಗೆ ವಾಯುದೇವರ ಮನಸ್ಸು ಎಷ್ಟು ಶುದ್ಧ ಇದೆಯೋ ಅಷ್ಟು ಶುದ್ಧ ಮನಸ್ಸು ಯಾರಲ್ಲಿಯೂ ಇಲ್ಲ. ಹೀಗಾಗಿ ಅವರ ಮನಸ್ಸು ಬಹಳ ಶುದ್ಧ ಇದ್ದದ್ದರಿಂದಾಗಿ ಭಗವಂತ ಅವರ ಶುದ್ಧ ಮನಸ್ಸಿನೊಳಗೆ ನಿತ್ಯ ನೆಲೆಸಿದ್ದಾನೆ. ಆದ್ದರಿಂದಾಗಿ ದೇವರು ವಾಯುದೇವರನ್ನು ಬಿಡಲಿಲ್ಲ. ವಾಯುದೇವರ ಮನಸ್ಸಾಗ ದೇವರಿದ್ದರಿಂದ ವಾಯುದೇವರು ದೇವರನ್ನು ಬಿಟ್ಟಂಗಾಗಲಿಲ್ಲ. ನೋಡಿ ನಾರಾಯಣ ಪಂಡಿತಾಚಾರ್ಯ ಮುಂದಿನ ಸರ್ಗದ ಹೇಳೋದು, ಇವತ್ತು ಅದನ್ನು ಹೇಳಂಗಿಲ್ಲ ಅನ್ನೋ ಕಾರಣಕ್ಕೆ ಈಗ ಹೇಳಿ ಮುಗಿಸಿದೆ. ಅರ್ಧಕ್ಕೆ ನಿಲ್ಲಿಸಬಾರ್ದು ವಿಷಯ ಅದನ್ನು ಅಂತೇಳಿ ಅಷ್ಟು ತಲೆಗೆ ಇಟ್ಕೊಂಡು ಹೋದ್ರಿ ಅಂದರೆ ಹಾಗಾದ್ರೆ ಏನಿದೆ ಅಂದ್ರೆ ಪಾಪ ವಾಯುದೇವರು ದೇವ್ರನ್ನ ಬಿಟ್ಟರು, ಏನು ಹಿಂಗೆ ಅದನ್ನು ತಲೆ ಕೊಡ್ಕೊಂಡು ಕೂಡಬಾರ್ದು ಅಂತ ಅನ್ನೋ ಕಾರಣಕ್ಕೆ ಅದನ್ನು ಎರಡು ವಿಷಯವನ್ನು ಮುಂದಿಂದು ಹೇಳಿ ಮುಗಿಸಿದೆ. ಅಂತೂ ಈ ಕ್ರಮದೊಳಗೆ ಭಗವಂತ ಹೇಳಿದ, ಯೋಚನೆ ಮಾಡಬೇಡ ಹೋಗು ಅಂತ ಹೇಳಿದ. ಆಗಲಿ ಅಂತ ನಮಸ್ಕಾರವನ್ನು ಶ್ರೀಮದಾಚಾರ್ಯರು ಮಾಡಿ ವೇದವ್ಯಾಸ ದೇವರೊಂದಿಗೆ ಮತ್ತೆ ಈ ಬದರಿ ಕ್ಷೇತ್ರಕ್ಕೆ ಬಂದಿದ್ದಾರೆ. ಇಲ್ಲಿ ವೇದವ್ಯಾಸ ದೇವರು ಹೇಳಿದರು, ಆಕೆ ನಾನು ಹೊರಡು ಇನ್ನ ಎಂಬುದಾಗಿ ಹೇಳಿದ್ದಾರೆ. ಆಗಲಿ ಅಂತ ಮಂದಹಾಸ ಮೃದು ಸುಂದರ ನನಂ ವಂದನೀಯಂ ಅಭಿವಂದ್ಯ ಸತ್ಪತಿಂ ಪ್ರಾಜ್ಞಮೌಲಿಮಣಿರಭ್ಯನುಜ್ಞಯ ತಸ್ಯ ತಾವದಗಮನ್ ಮಹಾಮತಿ ಹೇಳಿ ಅಲ್ಲಿಗೆ ಬಂದಿದ್ದಾರೆ. ಶಿಷ್ಯರೆಲ್ಲ ನೋಡ್ತಾರೆ ಶ್ರೀಮದ್ ಆಚಾರ್ಯರನ್ನು, ಬಹಳ ಸಂತೋಷ ಪಡ್ತಾರೆ ಎಲ್ಲ ಶಿಷ್ಯರಿಗೂ. ಆಚಾರ್ಯರು ಬಂದರು, ನಮ್ಮ ಗುರುಗಳು ಬಂದರು, ನಮ್ಮ ಗುರುಗಳು ಬಂದರು ಅಂತ ಬಹಳ ಸಂತೋಷ ಪಡ್ತಾರೆ. ಮುಂದೆ ಬ್ರಹ್ಮಸೂತ್ರವನ್ನು, ಬ್ರಹ್ಮಸೂತ್ರಕ್ಕೆ ಭಾಷ್ಯವನ್ನು ರಚನೆ ಮಾಡಿ ತಮ್ಮ ಕಡೆಗೆ ಒಂದು ಇಟ್ಟುಕೊಂಡು ತಮ್ಮ ಗುರುಗಳು ಅಚ್ಯುತ ಪ್ರೇಕ್ಷಾಚಾರ್ಯರು ಇದ್ದಾರಲ್ಲ ಅವ್ರಿಗೊಂದು ಕಳಿಸೋಣ ಅಂತ ವಿಚಾರ ಮಾಡಿ ಅವರಿಗೆ ಅಲ್ಲಿ ಕೊಟ್ಟು ಕಳುಹಿಸಿದ್ದಾರೆ. ಅವರು ಓದ್ತಾರೆ, ಶ್ರೀಮದ್ ಆಚಾರ್ಯ ಬಂದ ಮೇಲೆ ಅವ್ರ ಕಡೆಯಿಂದನೂ ಕೂಡ ಅದನ್ನು ತಿಳಿತಾರೆ. ಅವರಿಗೂ ಇರ್ತಕ್ಕಂಥ ಸಂಶಯಗಳನ್ನು ಕಳೆದುಕೊಂಡು ಅವರೂ ಕೂಡ, ಅವರು ಜ್ಯೇಷ್ಠಯತಿಗಳು ಎಲ್ಲರೂ ಸೇರಿ ಮಧ್ವ ಸಿದ್ಧಾಂತದ ಪ್ರಸಾರವನ್ನು ಮಾಡಲಿಕ್ಕೆ ಅಂತ ಪ್ರಾರಂಭ ಮಾಡುತ್ತಾರೆ. ಉಡುಪಿಯಲ್ಲಿ ಶ್ರೀಕೃಷ್ಣನನ್ನು ಪ್ರತಿಷ್ಠಾಪನೆ ಮಾಡಿದ್ದು, ಜರಾಘಟಿತ ಗೋತ್ರದಲ್ಲಿ ಬಂದಿರತಕ್ಕಂತಹ ಒಬ್ಬ ದುಷ್ಟ ರಾಕ್ಷಸ ಅಂದರೆ ತನಗೇ ಯಜ್ಞ ಮಾಡುವಂತಹ ಅಧಿಕಾರ ಇದೆ ಅಂತ ತಾನೇ ತಾನೇ ಅಹಂ ಅಹಂ ಎಂಬುದಾಗಿ ಓಡಾಡ್ತಾ ಇರತಕ್ಕಂಥವನನ್ನು ವಾದದಲ್ಲಿ ಖಂಡಿಸಿ ಶ್ರೀಮದಾಚಾರ್ಯರು, ಯಜ್ಞ ಮಾಡಲಿಕ್ಕೆ ನಿನಗೆ ಒಬ್ಬರಿಗೆ ಅಧಿಕಾರ ಅಲ್ಲ, ಬೇಕಾದಷ್ಟು ಜನರಿಗೆ ಅಧಿಕಾರ ಇರುತ್ತದೆ, ಯೋಗ್ಯರಿಗೆ ಅಧಿಕಾರ ಇರುತ್ತದೆ ಎಂಬುದನ್ನು ಸಿದ್ಧ ಮಾಡಿ ತಮ್ಮ ಗುರುಪುತ್ರರಿಂದಲೇ ವಾಸುದೇವಾಚಾರ್ಯರಿಂದಲೇ ಯಜ್ಞವನ್ನು ಮಾಡಿಸಿ ಆ ಯಜ್ಞಕ್ಕೆ ಋತ್ವಿಜರನ್ನಾಗಿ ತಮ್ಮ ಪೂರ್ವಾಶ್ರಮದ ತಮ್ಮಂದಿರು ವಿಷ್ಣುತೀರ್ಥರನ್ನೇ ಆ ಸಂದರ್ಭದಲ್ಲಿ ಕೂಡಿಸ್ತಾರೆ ಎನ್ನುವಂತಹ ಕಥೆಯನ್ನು, ಪದ್ಮನಾಭ ತೀರ್ಥರನ್ನು ಗೋದಾವರಿ ತೀರಕ್ಕೆ ಬಂದಾಗ ಪದ್ಮನಾಭ ತೀರ್ಥರನ್ನು ಶೋಭನ ಭಟ್ಟರನ್ನು ತಮ್ಮ ಶಿಷ್ಯರನ್ನಾಗಿ ಮಾಡಿಕೊಂಡಿರತಕ್ಕಂತಹ ಒಂದು ಸುಂದರವಾದ ಪ್ರಸಂಗ. ಆ ಶೋಭನ ಭಟ್ಟರು ಮಧ್ವ ಸಿದ್ಧಾಂತದ ಹಿರಿಮೆಯನ್ನು ಪ್ರಚಾರ ಮಾಡಿರತಕ್ಕಂತಹ ಕ್ರಮ. ಅನಂತರದಲ್ಲಿ ಮತ್ತೆ ಶ್ರೀಮದಾಚಾರ್ಯರು ಮತ್ತೆ ಉತ್ತರ ಭಾರತಕ್ಕೆ ಬದರಿ ಯಾತ್ರೆಗೆ ಬಂದದ್ದು, ಅಲ್ಲಿ ಅನೇಕ ಪವಾಡಗಳನ್ನು ತೋರಿಸಿದ್ದು. ಅನಂತರದಲ್ಲಿ ಪದ್ಮತೀರ್ಥಾದಿಗಳು ಶ್ರೀಮದಾಚಾರ್ಯ ಗ್ರಂಥಗಳನ್ನು ಕಳತನ ಮಾಡುವಂತಹ ಪಾಪ ಕೆಲಸಕ್ಕೆ ತೊಡಗಿದ್ದು, ಶ್ರೀಮದಾಚಾರ್ಯರು ಜಯಸಿಂಹರಾಜನಿಂದ ಅವನು ಮತ್ತೆ ತ್ರಿಗ ಮರಳಿ ಪಡೆದದ್ದು, ತ್ರಿವಿಕ್ರಮ ಪಂಡಿತರು ಎದುರಿಗಿರುವಾಗಲೇ ಶ್ರೀಮದಾಚಾರ್ಯರು ಬಹಳ ಸುಂದರವಾದ ಉಪನ್ಯಾಸವನ್ನು ಮಾಡಿ ತ್ರಿವಿಕ್ರಮ ಪಂಡಿತರಲ್ಲಿ ಇರತಕ್ಕಂತಹ ಅಧ್ಯಯನಾದಿಗಳನ್ನು ಕಳೆದದ್ದು. ಒಬ್ಬ ತ್ರಿವಿಕ್ರಮ ಪಂಡಿತಾಚಾರ್ಯರಲ್ಲ, ಶ್ರೀಮದಾಚಾರ್ಯರ ಬಳಿ ಅನೇಕ ಜನ ಶಿಷ್ಯಂದರು ಇದ್ದಾರೆ, ಬ್ರಹ್ಮಚಾರಿಗಳು, ಗೃಹಸ್ಥರು, ವಾನಪ್ರಸ್ಥರು, ಸನ್ಯಾಸಿಗಳು ಎಲ್ಲರೂ ಕೂಡ ಇದ್ದರು, ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಎಲ್ಲ ಶಿಷ್ಯರು. ಹೇಗೆ ಹೊರಡ್ತಿತ್ತು ಪ್ರಯಾಣ ಅಂತ ತಿಳಿಸಿ ಉಡುಪಿ ಅಷ್ಟಮಠದ ಅಷ್ಟಯತಿಗಳನ್ನೂ ಕೂಡ ದಾಖಲಿಸಿ ಅದರಲ್ಲಿ ಯಾರ್ಯಾರು ಶ್ರೇಷ್ಠರಿದ್ದರು ಅಂತನ್ನುವಂತಹ ವಿಚಾರವನ್ನು ತಿಳಿಸಿ ಋಷಿಕೇಶ ತೀರ್ಥರು, ಉಪೇಂದ್ರ ತೀರ್ಥರು, ಅನೇಕ ಜನರು ಅವರೇನು ಅಷ್ಟಮಠಾಧೀಶರಿದ್ದಾರೋ ಅವರು ಅವರ ಮಹಿಮೆಗಳನ್ನೂ ತಿಳಿಸಿ ಹೀಗೆ ಆ ಹದಿನಾಲ್ಕನೆಯ ಸರ್ಗವನ್ನು ಮುಗಿಸಿ, ಹದಿನೈದನೇ ಸರ್ಗವನ್ನು ಮುಗಿಸಿ ಹದಿನಾರನೆಯ ಸರ್ಗದಲ್ಲಿ ಶ್ರೀಮದಾಚಾರ್ಯರು ಇನ್ನೂ ಏನೇನು ಮಹಿಮೆಗಳನ್ನು ತೋರಿಸ್ತಾರನ್ನುವುದನ್ನು ಒಬ್ಬ ಶಿಷ್ಯ ಉಪನ್ಯಾಸವನ್ನು ಮಾಡ್ತಾನೆ. ವೇದಗಳ ಸ್ಥಾಪನೆ ಮಾಡಿದ್ದು ನಮ್ಮ ಚಿಕ್ಕಮಗಳೂರು ಜಿಲ್ಲೆಯ ಕಳಸ ಗ್ರಾಮದಲ್ಲಿ ಶ್ರೀಮದಾಚಾರ್ಯ ಬಂಡೆಗಲ್ಲನ್ನು ಎತ್ತಿ ಇಟ್ಟದ್ದು, ಇಂಥ ಅನೇಕ ಸುಂದರ ಕಥೆಗಳನ್ನು ಹೇಳಿ ದೇವತೆಗಳೆಲ್ಲರೂ ಸೇರಿ ಪುಷ್ಪವೃಷ್ಟಿಯನ್ನು ಶ್ರೀಮದಾಚಾರ್ಯರಿಗೆ ಮಾಡಿದಾಗ ಬರ್ರಿ ನೀವು ನಮಗೆ ಪಾಠವನ್ನು ಹೇಳ್ರಿ ಸಾಕು ಭೂಲೋಕದಾಗ ಇರುವುದಿಲ್ಲ ಅಂತ ಹೇಳಿದಾಗ ಆಗಲೇ ಇದ್ದ ಶ್ರೀಮದಾಚಾರ್ಯರು ಬದರಿಕಾಶ್ರಮಕ್ಕೆ ಅಲ್ಲಿಂದ ತೆರಳಿ ಉಡುಪಿಯಿಂದ ತೆರಳಿ ಬದರಿಕಾಶ್ರಮಕ್ಕೆ ಹೋಗಿ ಅದ್ಯಾಪಿ ಇವತ್ತಿಗೂ ಕೂಡ ಹಿರೇ ಬದರಿಯಲ್ಲಿ ಅಂದರೆ ಉತ್ತರ ಬದರಿಯಲ್ಲಿ ವೇದವ್ಯಾಸ ದೇವರ ಸನ್ನಿಧಿಯಲ್ಲಿ ವಿರಾಜಮಾನರಾಗಿದ್ದಾರೆ ಎನ್ನುವಂತಹ ಕಥೆ ಹದಿನಾರನೇ ಸರ್ಗದಲ್ಲಿ ಮುಕ್ತಾಯ ಆಗ್ತದೆ. ಅಂದರೆ ಈ ಒಂಬತ್ತನೇ ಸರ್ಗದಿಂದ ಹದಿನಾರನೆಯ ಸರ್ಗದ ಉಪನ್ಯಾಸವನ್ನು ಮುಂದಿನ ಉಪನ್ಯಾಸದ ದಿನಗಳಲ್ಲಿ ತಿಳಿಯುವಂತಹ ವಿಸ್ತಾರವಾಗಿ ತಿಳಿಯುವಂತಹ ಪ್ರಯತ್ನವನ್ನು ಮಾಡೋಣ. ಇಷ್ಟು ಕಥೆಯನ್ನು ಪ್ರಭುತ್ತಮ ತೀರ್ಥರ ಅಂತರ್ಯಾಮಿಯಾದ ಭಗವಂತನ ಭಾರತೀರಮಣ ಮುಖ್ಯ ಪ್ರಾಣರ ಅಂತರ್ಯಾಮಿಯಾದ ಭಗವಂತನ ಪಾದಾರವಿಂದಗಳಲ್ಲಿ ಸಮರ್ಪಣೆಯನ್ನು ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು, ಮಧ್ವೇಶಾರ್ಪಣಮಸ್ತು. ಇನ್ನೊಂಚೂರು ವಿಸ್ತಾರ ಹೇಳಬಹುದಿತ್ತು ಇವತ್ತು, ಪಾಪ ನಮ್ಮ ಗೋಪಾಲಾಚಾರ್ಯ